Hello children, hello. Now I am going to do the next lesson number, lesson number 5, Science, Separation of Substances. Separation and the Bear Pursuit. So, this is the Katina Padagala Arthagala. In the Kelvo, Kastavada, Arthasopa Kastava, Arthamat Kolakan Kastava Padagalana, Hakini, Artha Bradizini. So, I'll send the photo now. Artha Labar Koli, Nord Koli, and the Labar Bit Koli. ಮೀನಿಂಗ್ಸ್ ಕನ್ನಡದಲ್ಲಿ ಹಾಕಿದ್ದೀನಿ ಆಮೇಲೆ ಅದನ್ನು ಅದೇ ಪಾಠ ಬರೋವಾಗ ಅದರ ಅರ್ಥ ಹಾಗೆ ಹೇಳ್ತಾ ಹೋಗ್ತೀನಿ ಓಕೆ ಹಲೋ ಚಿಲ್ಡ್ರನ್ ನೌ ಐ ಆಮ್ ಗೋಯಿಂಗ್ ಟು ಡೂ ದ ಲೆಸನ್ ಲೆಸನ್ ನ್ಯೂ ಲೆಸನ್ ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಲೆಸನ್ ದೇರ್ ಆರ್ ಫ್ಯೂ ವರ್ಡ್ಸ್ ಕಠಿಣ ಪದಗಳಿದೆ ಅದರಲ್ಲಿ ಅರ್ಥ ಮಾಡ್ಕೊಳ್ದೇ ಇರೋವಂಥದ್ದು ಮಾಡೋಕ್ಕೆ ಕಷ್ಟ ಆಗುವಂಥದ್ದು ಅಂಥದ್ದು ಅರ್ಥ ಹಾಕ್ತಾಯಿದ್ದೀನಿ ನೋಡಿ ಓದ್ಕೊಳ್ಳಿ ಆಮೇಲೆ ಅದನ್ನು ಪಾಠದಲ್ಲಿ ವಿವರಣೆ ಕೊಡ್ತಾ ಬರ್ತೀನಿ ಓಕೆ ನೆಕ್ಸ್ಟ್ ಪಾಠ ನೆಕ್ಸ್ಟ್ ವಿಡಿಯೋ ಹೋಗೋಣ ಹಲೋ ಚಿಲ್ಡ್ರನ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ ನಾವು ಈಗ ಐ ಆಮ್ ಗೋಯಿಂಗ್ ಟು ಡೂ ದ ಲೆಸನ್ ಫಾರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಫೋರ್ತ್ ಲೆಸನ್ ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಸೊ ಹೌ ದ ಮೆಟೀರಿಯಲ್ಸ್ ಆರ್ ಸಾರ್ಟೆಡ್ ಇಂಟು ಗ್ರೂಪ್ಸ್ ದೇರ್ ಆರ್ ಮೆನಿ ಗ್ರೂಪ್ಸ್ ಬಿಫೋರ್ ನಾವು ಸ್ಟಾರ್ಟಿಂಗ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ವಿ ಹ್ಯಾವ್ ಸೀನ್ ದಟ್ ಅವರ್ ಫುಡ್ ಆ್ಯಂಡ್ ಕ್ಲಾತ್ಸ್ ಹ್ಯಾವ್ ಸೋ ಮಚ್ ವೆರೈಟಿ ಇನ್ ದ್ಯಾಮ್ ಸೊ ನಾವೀಗ ಊಟ ಮಾಡ್ತೀವಲ್ಲ ಇದು ಅನೇಕ ಟೈಟಮ್ಸ್ ತುಂಬ ವಿಧವಾದ ಫುಡ್ಸ್ ಓದಿದ್ವಿ ಆಮೇಲೆ ಟೈಪ್ಸ್ ಆಫ್ ಕ್ಲಾತ್ಸ್ ಜನರಿಗೆ ಹಿಂಗೆ ಯೂಸ್ ಮಾಡೋದು ಅದನ್ನು ಓದಿದ್ವಿ ಈಗ ನಾವು ಏನು ಓದೋಣ ಅಂದರೆ ನಾಟ್ ಜಸ್ಟ್ ಫುಡ್ ಆ್ಯಂಡ್ ಕ್ಲೋತ್ಸ್ ದೇರ್ ಇಸ್ ಸಚ್ ವಾಸ್ಟ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಆಬ್ಜೆಕ್ಟ್ಸ್ ಎವ್ರಿ ವಿ ಸೊ ಫುಡ್ಡಲ್ಲಿ ಹೆಂಗೆ ವೆರೈಟಿ ಇದೆ ಆಮೇಲೆ ಕ್ಲಾತ್ಸಲ್ಲೂ ವೆರೈಟಿ ಇದೆ ಅದೇ ಥರ ನಾವು ಸುತ್ತಮುತ್ತ ನೋಡುವ ಥಿಂಗ್ಸ್ ಆಬ್ಜೆಕ್ಟ್ಸ್ ಅದರಲ್ಲೂ ತುಂಬ ವೆರೈಟಿ ಇದೆ ಅದ್ರ ಬಗ್ಗೆ ನಾವೀಗ ಓದೋಣ ಪಿ ಸಿ ಅರೌಂಡ್ ನಮ್ಮ ಸುತ್ತಮುತ್ತ ನಾವು ಚೇರ್ ನೋಡ್ತೀವಿ ಬುಲ್ಲಕ್ ಕಾಟ್ ಎತ್ತಿನ ಗಾಡಿ ನೋಡ್ತೀವಿ ಸೈಕಲ್ ನೋಡ್ತೀವಿ ಕುಕ್ಕಿಂಗ್ ಯುಟೆನ್ಸಸ್ ಅಡುಗೆ ಮನೆಗೆ ಹೋದಾಗ ಪಾತ್ರೆಗಳನ್ನು ನೋಡ್ತೀವಿ ಬುಕ್ಸ್ ನೋಡ್ತೀವಿ ಬಟ್ಟೆ ನೋಡ್ತೀವಿ ಟಾಯ್ಸ್ ನೋಡ್ತೀವಿ ಟಾಯ್ಸ್ ಗೊಂಬೆಗಳು ವಾಟರ್ ನೀರು ಸ್ಟೋನ್ಸ್ ಕಲ್ಲು ಈ ವಿಧ ವಿಧವಾದ ಸಬ್ಜೆಕ್ಟ್ ಆಬ್ಜೆಕ್ಟ್ಸ್ನ ನಾವು ನೋಡ್ತೀವಿ ಆಲ್ ದೀಸ್ ಆಬ್ಜೆಕ್ಟ್ಸ್ ಆಫ್ ಡಿಫ್ರೆಂಟ್ ಶೇಪ್ಸ್ ಒಂದು ಒಂದೊಂದು ಥರ ಇಲ್ಲ ಅದ್ರ ಶೇಪ್ಸ್ ಆಕಾರ ಬೇರೆ ಇದೆ ಕಲರ್ ಬಣ್ಣ ಬೇರೆ ಇದೆ ಅದರ ಬಳಕೆ ಬೇರೆ ಇದೆ ಅದರ ಉಪಯೋಗ ಬೇರೆ ಇದೆ ಸೊ ಲುಕ್ ಅಂಡ್ ಅವ್ರ ಐಡೆಂಟಿಫೈ ಆಬ್ಜೆಕ್ಟ್ಸ್ ದಟ್ ಆರ್ ರೌಂಡ್ ಇನ್ ಶೇಪ್ ಈಗ ನೀವು ಸುತ್ತೂರು ನೀವು ಯಾವ ಯಾವ ಆಬ್ಜೆಕ್ಟ್ಸ್ ರೌಂಡ್ ಆಗಿದೆ ರೌಂಡ್ ಶೇಪಲ್ಲಿದೆ ಅದನ್ನು ನೋಡಿ ಅವರ್ ಲಿಸ್ಟ್ ಮೇನ್ ಅದರಲ್ಲಿ ಯಾವ್ಯಾವ ಸೇರ್ಕೊಳ್ಳುತ್ತೆ ಒಂದು ರಬ್ಬರ್ ಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಗೋಲಿ ಗ್ಲಾಸ್ ಮಾರ್ಬಲ್ ಇವೆಲ್ಲ ರೌಂಡಾಗಿ ಇದೆ ಇಫ್ ಯು ಇನ್ಕ್ಲೂಡ್ ಆಬ್ಜೆಕ್ಟ್ಸ್ ದಟ್ ಆರ್ ನಿಯರ್ಲಿ ರೌಂಡ್ ಅವರ್ ಲಿಸ್ಟ್ ಕೂಡ ಆಲ್ಸೋ ಇನ್ಕ್ಲೂಡ್ಸ್ ಆಬ್ಜೆಕ್ಟ್ಸ್ ಲೈಕ್ ಆ್ಯಪಲ್ಸ್ ಆ್ಯಪಲ್ಸ್ ಇದು ಈ ಲಿಸ್ಟಿಗೆ ಸೇರ್ಕೋಬೇಕು ಅಂದರೆ ಆ್ಯಪಲ್ಸು ಸೇರ್ಕೊಳ್ಳುತ್ತೆ ಆರೆಂಜಸ್ಸು ಆ ಥರ ಪಿಚ್ಚರ್ ಗರ್ಭ ಇದೆಲ್ಲನೂ ಸೇರ್ಕೊಳ್ಳುತ್ತೆ ರೌಂಡ್ ಶೇಪ್ ಸಪೋಸ್ ವಿ ಆರ್ ಲುಕಿಂಗ್ ಫಾರ್ ಆಬ್ಜೆಕ್ಟ್ಸ್ ದಟ್ ಆರ್ ಎಡಿಬಲ್ ಸೊ ಎಡಿಬಲ್ ಅಂದರೆ ನಾವು ತಿನ್ನಕ್ಕೆ ಆಗತಕ್ಕಂಥ ಈಟ್ ವಿಚ್ ಆರ್ ಏಬಲ್ ಟು ಈಟ್ ಎಡಿಬಲ್ ಅಂತ ತಿನ್ನಕ್ಕಾಗುವಂಥ ವಸ್ತುಗಳನ್ನ ನೋಡಿದಾಗ ನೋಡೋಣ ಈ ಮೈಟ್ ಇನ್ಕ್ಲೂಡ್ ಆಲ್ ದ ಐಟಮ್ಸ್ ಅಟ್ ವಿ ಆರ್ ಲಿಸ್ಟೆಡ್ ನಾವು 1.1, 1.1, 1.3 ಎಲ್ಲೆಲ್ಲ ಇನ್ಕ್ಲೂಡ್ ಮಾಡಿದ್ದೀವಲ್ಲ ಫುಡ್ ಚಾಪ್ಟರ್ ಅದೆಲ್ಲ ಸೇರ್ಕೊಳ್ತೇವೆ ವಿ ಮೈಟ್ ಆಲ್ಸೋ ಫೈಂಡ್ ದ್ಯಾಟ್ ಸಮ್ ಆಫ್ ದೀಸ್ ರೌಂಡ್ ಶೇಪ್ಡ್ ಆಬ್ಜೆಕ್ಟ್ಸ್ ವಿ ಜಸ್ಟ್ ಲಿಸ್ಟೆಡ್ ಔಡರ್ ಆಲ್ಸೋ ಇನ್ ದಿಸ್ ಗ್ರೂಪ್ ಈ ಗ್ರೂಪಲ್ಲಿ ರೌಂಡ್ ಶೇಪ್ ಟೊಮ್ಯಾಟೋಸ್ ಅದೆಲ್ಲ ಬರೆದಿದ್ದೀವಲ್ಲ ಪೊಟ್ಯಾಟೋಸ್ ಲೆಮೆನ್ ಪೊಟ್ಯಾಟೋಸ್ ಅಲ್ಲ ಲೆಮೆನ್ ಇದು ಅದಂಥ ಉದಾಹರಣೆಗಳಾಗೂ ಸೇರ್ಕೊಳ್ಳುತ್ತೆ ಸೊ ಲೆಟಸ್ ಸೇ ವಿ ವಿಶ್ ಟು ಮೇಕ್ ಎ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ದಟ್ ವೇರ್ ಆಫ್ ಪ್ಲಾಸ್ಟಿಕ್ಸ್ ಈಗ ಪ್ಲಾಸ್ಟಿಕ್ಕಿಂದ ಮಾಡ್ತಕ್ಕಂಥ ಒಂದು ಗ್ರೂಪ್ ಮೆಟೀರಿಯಲ್ಸ್ನ ಗ್ರೂಪ್ ಮಾಡೋಣ ಅಂತ ಇಟ್ಕೊಳ್ಳಿ ಅದರಲ್ಲಿ ಏನೇನು ಸೇರ್ಕೊಳ್ತವೆ ಪ್ಲಾಸ್ಟಿಕ್ಕಲ್ಲಿ ಅಂದರೆ ಬಕೆಟ್ಸ್ ಪ್ಲಾಸ್ಟಿಕ್ ಬಕೆಟ್ ಇದೆ ಅಲ್ವಾ ಲಂಚ್ ಬಾಕ್ಸಸ್ ಆಮೇಲೆ ಟಾಯ್ಸ್ ಗೊಂಬೆಗಳು
ವಾಟರ್ ಕಂಟೈನರ್ಸ್ ನೀರು ಇಡ್ತೀವಲ್ಲ ತುಂಬಿಸಿರ್ತೀವಲ್ಲ ಅದು ಆಮೇಲೆ ಪೈಪ್ಗಳು ಆ್ಯಂಡ್ ಮೆನಿ ಅದರ್ ಇದೆಲ್ಲ ಪ್ಲಾಸ್ಟಿಕಲ್ಲಿ ಮಾಡ್ತಕ್ಕಂಥ ವಸ್ತುಗಳು ವಿ ಫೈಂಡ್ ಎ ಪ್ಲೇಸ್ ಇನ್ ದಿಸ್ ಗ್ರೂಪ್ ಆಬ್ಜೆಕ್ಟ್ಸ್ ದೇರ್ ಆರ್ ಸೋ ಮೆನಿ ವೇಸ್ ಟು ಗ್ರೂಪ್ ಆಬ್ಜೆಕ್ಟ್ಸ್ ಇನ್ ಅಬೌ ಎಕ್ಸಾಂಪಲ್ಸ್ ಈ ಎಕ್ಸಾಂಪಲ್ಸನ್ನು ಅನೇಕ ಎಕ್ಸಾಂಪಲ್ಸ್ನ ಈ ಗ್ರೂಪಲ್ಲಿ ನಾವು ಹಾಕ್ಕೋಬೋದು ವಿ ಹ್ಯಾವ್ ಗ್ರೂಪ್ ಆಬ್ಜೆಕ್ಟ್ಸ್ ಆನ್ ದ ಬೇಸಿಸ್ ಆಫ್ ದರ್ ಶೇಪ್ ಆಫ್ ದ ಮೆಟೀರಿಯಲ್ಸ್ ದೇ ಆರ್ ಮೇಡ್ ಫ್ರಮ್ ಸೊ ನಾವು ಶೇಪ್ ಮೇಲೆ ಆಧಾರ ಇಟ್ಕೊಂಡು ಗ್ರೂಪ್ ಮಾಡ್ಬೋದು ಅಥವಾ ಅದು ಯಾವ ವಸ್ತುವಿಂದ ಮಾಡಿದೆ ಅಂತ ನಾವು ಕೂಡ ಗ್ರೂಪ್ ಮಾಡ್ಬೋದು ಆಲ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಆರ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಮೆಟೀರಿಯಲ್ಸ್ ಎಲ್ಲ ವಸ್ತುಗಳು ಯಾವುದಾದ್ರೂ ಒಂದು ವಸ್ತುವಿಂದ ಅಂತೂ ತಯಾರಿಸಲ್ಪಟ್ಟಿದೆ ದೀಸ್ ಮೆಟೀರಿಯಲ್ಸ್ ಮೀ ಯಾವ್ದು ಗ್ಲಾಸಿಂದಾದರೂ ಮಾಡಿರ್ಬೋದು ಮೆಟಲ್ ಯಾವುದಾದ್ರೂ ಒಂದು ಮೆಟಲಿಂದ ಮಾಡಿರ್ಬೋದು ಪ್ಲಾಸ್ಟಿಕ್ಕು ಇಲ್ಲ ಮರ ವುಡ್ ಕಾಟನ್ ಹತ್ತಿಯಿಂದ ಮಾಡಿರ್ಬೋದು ಪೇಪರಿಂದ ಮಾಡಿರ್ಬೋದು ಇಲ್ಲ ಮಣ್ಣಿಂದ ಮಾಡಿರ್ಬೋದು ಕ್ಯಾನ್ ಯು ಥಿಂಕ್ ಆಫ್ ಓನ್ ಇಂಥ ಎಕ್ಸಾಂಪಲ್ಸು ತುಂಬ ನಮಗೆ ಸಿಗುತ್ತೆ ಎಲ್ಲ ಅನೇಕ ಮೆಟೀರಿಯಲ್ಸಿಂದ ಆಬ್ಜೆಕ್ಟ್ಸ್ ನಾವು ಮಾಡ್ತೀವಿ ಸೊ ಈಗ ಆ್ಯಕ್ಟಿವಿಟೀಸ್ಗೆ ಹೋದಾಗ ಆ್ಯಕ್ಟಿವಿಟಿ ನಂಬರ್ ಒನ್ ನೋಡೋಣ ಲೆಟ್ ಅಸ್ ಕಲೆಕ್ಟ್ ಆ್ಯಸ್ ಮೆನಿ ಆಬ್ಜೆಕ್ಟ್ಸ್ ಆ್ಯಸ್ ಪಾಸಿಬಲ್ ನಮಗೆ ಎಷ್ಟೆಷ್ಟು ಆಬ್ಜೆಕ್ಟ್ಸ್ ಬೇಕು ಅದೆಲ್ಲ ಕಲೆಕ್ಟ್ ಮಾಡಿಬಿಡಿ ಥಿಂಗ್ಸು ಸುತ್ತಮುತ್ತ ಇರೋದೆಲ್ಲ ವಸ್ತುಗಳನ್ನು ಮಾಡಿ ಈಚ್ ಒನ್ ಕುಡ್ ಗೆಟ್ ಸಮ್ ಎವ್ರಿ ಡೇ ಆಬ್ಜೆಕ್ಟ್ಸ್ ಫ್ರಮ್ ಹೋಮ್ ಆ್ಯಂಡ್ ವಿ ಕುಡ್ ಆಲ್ಸೋ ಕಲೆಕ್ಟ್ ಸಮ್ ಆಬ್ಜೆಕ್ಟ್ಸ್ ಫ್ರಮ್ ದ ಕ್ಲಾಸ್ ರೂಮ್ ಆರ್ ಫ್ರಮ್ ಔಟ್ ಸೈಡ್ ದ ಸ್ಕೂಲು ನಾವು ಕ್ಲಾಸ್ಗೆ ಹೋದಾಗ ಕ್ಲಾಸ್ ರೂಮಲ್ಲಿ ಈಗ ಪಾಠ ಮಾಡುವಾಗ ನಾವು ಮನೆಯಿಂದಾದರೂ ಆಬ್ಜೆಕ್ಟ್ಸ್ ತೊಗೊಂಡು ಹೋಗ್ಬೋದು ಇಲ್ಲ ಸ್ಕೂಲಿಂದ ಹೊರಗಡೆ ಯಾವುದಾದ್ರೂ ಆಬ್ಜೆಕ್ಟ್ಸ್ ನಾವೆಲ್ಲ ಕಲೆಕ್ಟ್ ಮಾಡಬೇಕು ವಾಟ್ ವಿಲ್ ವಿ ಹ್ಯಾವ್ ಇನ್ ದಿಸ್ ಕಲೆಕ್ಷನ್ ಅದು ಕಲೆಕ್ಷನ್ ಆಫೀಸ್ ಮನೆಯಿಂದ ಏನೇನು ಓದ್ತಾರೆ ಸ್ಕೂಲಲ್ಲಿ ಏನೇನು ಕಲೆಕ್ಟ್ ಮಾಡ್ಬೋದು ನೀವು ಚಾಕ್ ಪೀಸ್ ಪೆನ್ಸಿಲ್ ನೋಟ್ಬುಕ್ ರಬ್ಬರ್ ಡಸ್ಟರ್ ಅದೆಲ್ಲ ಮಾಡ್ಬೋದು ಮನೆಯಿಂದ ಹ್ಯಾಮರ್ ತೊಗೋಬೋದು ನೈಲ್ ಮೊಳೆ ಸೋಪ್ ಸೋಪು ಸ್ಪೋಕ್ ಆಫ್ ಎ ವೀಲ್ ಅಂದರೆ ಒಂದು ಕಡ್ಡಿ ಒಂದು ಚಕ್ರದ ಒಂದು ಕಡ್ಡಿ ಹೀಗೆ ಆಮೇಲೆ ಬಾಲ್ ಮ್ಯಾಚ್ ಬಾಕ್ಸ್ ಸಾಲ್ಟ್ ಉಪ್ಪು ಪೊಟ್ಯಾಟೊ ಆಲೂಗೆಡ್ಡೆ ಸೊ ಈ ಥರ ಎಲ್ಲ ನಾವು ಅನೇಕ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡ್ಬೋದು ವಿ ಕ್ಯಾನ್ ಆಲ್ಸೋ ಲಿಸ್ಟ್ ಆಬ್ಜೆಕ್ಟ್ಸ್ ದಟ್ ವಿ ಕ್ಯಾನ್ ಥಿಂಕ್ ಆಫ್ ಆಮೇಲೆ ನಾವು ಏನೇನು ಬರೀ ಕಲೆಕ್ಟ್ ಮಾಡಿದ ಮಾತ್ರ ಅಲ್ಲ ಬರೀ ಯೋಚನೆ ಮಾಡಿ ಕೂಡ ಎಷ್ಟೋ ಬರಿಬೋದು ಬಟ್ ಕೆ ನಾಟ್ ಬ್ರಿಂಗ್ ಟು ದ ಕ್ಲಾಸ್ ರೂಮ್ ಆದರೆ ಕೆಲವು ಅಂದರೆ ಕ್ಲಾಸ್ ರೂಮ್ಗೆ ತರೋಕ್ಕೆ ಆಗಲ್ಲ ಯೋಚನೆ ಮಾಡ್ತೀವಿ ತರೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಯಾವುದು ಬಾಲ್ ಗೋಡೆ ಗೋಡೆ ತರೋಕ್ಕಾಗತ್ತ ಟ್ರೀಸ್ ಮರ ಆಮೇಲೆ ಡೋರ್ಸ್ ಬಾಗಿಲುಗಳು ಟ್ರ್ಯಾಕ್ಟರ್ ರೋಡ್ ಇಂಥವೆಲ್ಲ ಸಪ್ರೇಟ್ ಆಲ್ ಆಬ್ಜೆಕ್ಟ್ಸ್ ಫ್ರಮ್ ದಿಸ್ ಕಲೆಕ್ಷನ್ ದಟ್ ಆರ್ ಮೇಡ್ ಆಫ್ ಪೇಪರ್ ಆರ್ ವುಡ್ ಇದರಲ್ಲಿ ಪೇಪರಲ್ಲಿ ಮಾಡ್ತಕ್ಕಂಥದ್ದೆಲ್ಲ ಕಲೆಕ್ಟ್ ಮಾಡ್ತಾನಿದ್ದೀರಲ್ಲ ಪೇಪರಲ್ಲಿ ಮಾಡ್ತಕ್ಕಂಥ ಆಬ್ಜೆಕ್ಟ್ಸ್ ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಲಿಸ್ಟ್ ಮಾಡಿ ವುಡ್ ಅಂದರೆ ಮರದಿಂದ ಮಾಡಿದ್ದೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಲಿಸ್ಟ್ ಮಾಡಿ ದಿಸ್ ವೇ ವಿ ಹ್ಯಾವ್ ಡಿವೈಡೆಡ್ ಆಲ್ ಆಬ್ಜೆಕ್ಟ್ಸ್ ಇನ್ ಟು ಗ್ರೂಪ್ಸ್ ಈ ಥರ ಎಲ್ಲ ಗ್ರೂಪ್ಸ್ ಎಲ್ಲ ಆಬ್ಜೆಕ್ಟ್ಸು ಗ್ರೂಪ್ಸ್ಗಳಿಗೆ ಡಿವೈಡ್ ಮಾಡಬಹುದು ಒನ್ ಗ್ರೂಪ್ ಆಸ್ ದ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಆಫ್ ಪೇಪರ್ ಆರ್ ವರ್ಡ್ ವೈಲ್ ದ ಅದರ್ ಗ್ರೂಪ್ ಆಸ್ ದ ಆಬ್ಜೆಕ್ಟ್ಸ್ ದಟ್ ಆರ್ ನಾಟ್ ಮೇಡ್ ಆಫ್ ದೀಸ್ ಮೆಟೀರಿಯಲ್ಸ್ ಒಂದು ಗ್ರೂಪಲ್ಲಿ ಪೇಪರ್ ವುಡ್ಡಿಂದ ಮಾಡ್ತಕ್ಕಂಥದ್ದು ಇನ್ನೊಂದು ಗ್ರೂಪಲ್ಲಿ ಪೇಪರ್ ವುಡ್ ಯೂಸ್ ಮಾಡದೇ ತಯಾರು ಮಾಡ್ತಕ್ಕಂಥ ಮೆಟೀರಿಯಲ್ಸ್ ಈ ಥರ ಎರಡು ಗ್ರೂಪನ್ನು ಮಾಡ್ಕೋಬೇಕು ಸಿಮಿಲರ್ಲಿ ವಿ ಕೊಟ್ ಸಪ್ರೇಟ್ ದ ಥಿಂಗ್ಸ್ ದಟ್ ಆರ್ ಯೂಸ್ ಫಾರ್ ಪ್ರಿಪೇರಿಂಗ್ ಫುಡ್ ಅದೇ ಥರ ಆಹಾರ ತಯಾರು ಮಾಡೋಕ್ಕೂ ಬೇರೆ ಬೇರೆ ಯಾವ್ಯಾವ ವಸ್ತುಗಳು ಅಂತ ನಾವು ಸಪ್ರೇಟ್ ಒಂದು ಗ್ರೂಪ್ನ ಮಾಡ್ಬೋದು ಲೆಟ್ ಅಸ್ ಬಿ ಎ ವೆರಿ ಲಿಟಲ್ ಸಿಸ್ಟಮ್ಯಾಟಿಕ್ ಸ್ವಲ್ಪ ಲಿಟಲ್ ಮೋರ್ ಸಿಸ್ಟಮ್ಯಾಟಿಕ್ ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಹೋದರೆ ಲಿಸ್ಟ್ ಆಲ್ ಆಬ್ಜೆಕ್ಟ್ಸ್ ಕಲೆಕ್ಟೆಡ್ ಎಲ್ಲ ಆಬ್ಜೆಕ್ಟ್ಸು ಕಲೆಕ್ಟ್ ಮಾಡಿದ್ದನ್ನು ಟ್ರೈ ಟು ಐಡೆಂಟಿಫೈ ದ ಮೆಟೀರಿಯಲ್ಸ್ ದಟ್ ಈಚ್ ಒನ್ ಈಸ್ ಮೇಡ್ ಆಫ್ ಇಟ್ ಈಗ ಪ್ರತಿಯೊಂದು ವಸ್ತುನು ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ಒಂಚೂರು ಸೂಕ್ಷ್ಮವಾಗಿ ನೋಡಬೇಕು ಆಗ ಇಟ್ ವುಡ್ ಬಿ ಫನ್ ಟು ಮೇಕ್ ದಿಸ್ ಎ ಲಾರ್ಜ್ ಟೇಬಲ್ ಇದೊಂದು ದೊಡ್ಡ ಟೇಬಲೇ ಆಗುತ್ತೆ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಆ್ಯಸ್ ಮೆನಿ ಆ್ಯಸ್ ಆಬ್ಜೆಕ್ಟ್ಸ್ ಆ್ಯಸ್ ಪಾಸಿಬಲ್ ತುಂಬ ಆಬ್ಜೆಕ್ಟ್ಸ್ನ ಕಲೆಕ್ಟ್ ಮಾಡಿದಾಗ ಇನ್ಫಾರ್ಮೇಷನ್ ತುಂಬ ಜಾಸ್ತಿ ನಾವು ಸಿಗುತ್ತೆ ಇಟ್ ಮೇ ಸೀಮ್ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಮೆಟೀರಿಯಲ್ಸ್ ಔಟ್ ಆಫ್ ವಿಚ್ ಸಮ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಆರ್ ಮೇಡ್ ಕೆಲವು ಆಬ್ಜೆಕ್ಟ್ಸ್ ಮಾತ್ರ ಯಾವುದ್ರಿಂದ ಮಾಡಿದೆ ಅಂತ ತಿಳಿಯೋದೇ ಕಷ್ಟ ಆಗುತ್ತೆ ಯಾವ್ಯಾವುದೋ ವಿಚಾರ ಸಮ್ ಲೈಕ್ ಯಾವುದು ವಿಚಾರ್ಮೇಡ್ ಇನ್ ಸಚ್ ಕೇಸಸ್ ಆ ಟೈಮಲ್ಲಿ ಏನೋ ಮಾಡಬೇಕು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಬೇಕು ಇಲ್ಲ ಟೀಚರ್ ಅವ್ರ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಬರೀಬೇಕು ಆ ಮೆಟೀರಿಯಲ್ಸ್ ಯಾವುದರಿಂದ ಬಿಟ್ಟು ಯಾವ ಮೆಟೀರಿಯಲಿಂದ ಅದು ಮಾಡಲ್ಪಟ್ಟಿದೆ ಅಂತ ಎಕ್ಸಾಂಪಲ್ ಪೇಜ್ ನಂಬರ್ 27ರಲ್ಲಿ 4.1 ಟೇಬಲಲ್ಲಿ ಕೊಟ್ಟಿದ್ದಾರೆ ಆಬ್ಜೆಕ್ಟ್ಸ್ ಆನ್ ದ ಮೆಟೀರಿಯಲ್ಸ್ ದೇ ಆರ್ ಮೇಡ್ ಆಫ್ ಒಂದು ಕಡೆ ಎಲ್ಲ ಆಬ್ಜೆಕ್ಟ್ಸ್ ಬರೀಬೇಕು ಅಂದ ವಸ್ತುಗಳು ಅದ್ರ ಪಕ್ಕ ಮೆಟೀರಿಯಲ್ಸ್ ದೇ ಆರ್ ಮೇಡ್ ಆಫ್ ಯಾವ ವಸ್ತುವಿಂದ ಮಾಡಿದೆ ಅನ್ನೋದನ್ನು ಇಲ್ಲಿ ಆ್ಯಕ್ಟಿವಿಟಿನ ಮಾಡಬೇಕು ಎಲ್ಲರೂ ಈಗ ಆ್ಯಕ್ಟಿವಿಟಿ 2 ಎರಡನೇ ಆ್ಯಕ್ಟಿವಿಟಿಗೆ ಹೋಗೋಣ
टेबल 4.2 लिस्ट आर कॉमन मिडिल यस बंदा 4.2 नहीं सूम्न कॉमन सकता मेटीरियल लिस्ट मे यू कैन आलो ऐड सम मेटीरियल इन कॉलम 1 दट आर गोइंग टू यू कॉलम 1 बर्दी ना 4.1 अद्वन सेसकोबू ना ट्रई एंड थिंक आफ् एव्री डे ऑब्जेक्ट्स प्रतिदिन नोड़ ऑब्जेक्ट्स योचने दट आर मेड मेनली आफ् दीज मेटीरियल अंड लिस्ट देम इन द कॉलम 4.2 डिफरेंट टाइप्स आफ् ऑब्जेक्ट्स दट आर मेड फ्रम द सेम मेटीरियल यूर वे मेटीरियल तक फॉर एग्जांपल वुडी एर कॉलम मेटीरियल पक् ऑब्जेक्ट्स मेड आफ् दीज मेटीरियल मेटीरियल यहा वस्तु मोदन वुड अंतर अंतिक मर पकली मरदी ऐन टैबलेट्स अब्जेक्ट्स एयर टेबल फ्लो बुलेट कार्ट अंड इट्स व्हील्स बरी अदे ता नेक्स्ट पेपर अंत पेपर नेक्स्ट लेदर लेदर शूस अंतवेल प्लास्टिक ऐनवल अब काटन हतर यह टेबल प्रिपेर हलो चिल्ड्रन टेबल कलवा टेबल व्हाट डू वी फाइंड फ्रॉम दिस टेबल्स टेबल मेले नमगेन गे फर्स्ट वी ग्रूप ऑब्जेक्ट्स इन मेनी डिफरेंट वेज मोदी ना डिफरेंट वेस ग्रूप ऑब्जेक्ट्स वि देन फाउंड आउट दट ऑब्जेक्ट्स सराउंड अस आर मेड आफ् डिफरेंट मेटीरियल्स आमेल ऑब्जेक्ट्स यहाँ मेटीरियल अंत ना लिस्ट अट टाइम्स एन ऑब्जेक्ट इस मेड आफ् ए सिंगल मेटीरियल के सरी वे मेटीरियल ऑब्जेक्ट्स केव ऑब्जेक्ट्स एंड ऑब्जेक्ट कुड आलो बी मेड अप आफ् मेनी वंदक्किंत हेच्चु मेटीरियल ऑब्जेक्ट्स कूड़ा इरुत्वे एंड देन अगेन आमेल ना वन मेटीरियल कुड बी यूज्ड फॉर मेकिंग मेनी डिफरेंट ऑब्जेक्ट्स मेटीरियल तुम्बा ऑब्जेक्ट्स मेटीरियल साको व्हाट डिसाइड्स विच मेटीरियल शुड बी यूज्ड फॉर मेकिंग एनी गिवन ऑब्जेक्ट आमेल डिसाइड ऑब्जेक्ट के ಯಾವ ಮೆಟೀರಿಯಲ್ ಇಂದ ಮಾಡ್ತೀವಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಇಟ್ ಸೀಮ್ಸ್ ದಟ್ ವಿ ನೀಡ್ ಟು ನೋ ಮೋರ್ ಅಬೌಟ್ ಡಿಫರೆಂಟ್ ಮೆಟೀರಿಯಲ್ಸ್ ಸೊ ಅದರಿಂದ ನಾವು ತುಂಬ ಡಿಫ್ರೆಂಟ್ ಅನೇಕ ವಿಧವಾದ ಮೆಟೀರಿಯಲ್ಸ್ ನಾವು ತಿಳ್ಕೋಬೇಕು ಈಗ 4.2 ಪೇಜ್ ನಂಬರ್ 28 4.2 ಬಂದಾಗ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಈಗ ಮೆಟೀರಿಯಲ್ಸ್ ತಿಳ್ಕೋಬೇಕು ಅಂದರೆ ಅದರ ಪ್ರಾಪರ್ಟಿ ಅದರ ಗುಣಗಳನ್ನು ತಿಳ್ಕೋಬೇಕು ಹ್ಯಾವ್ ಯು ಎವರ್ ವಂಡರ್ಡ್ ವೈ ಎ ಟಂಬ್ಲರ್ ಈಸ್ ಮೇಡ್ ಅಪ್ ಆಫ್ ಎ ಪೀಸ್ ಆಫ್ ನಾಟ್ ಮೇಡ್ ಅಪ್ ಪೀಸ್ ಆಫ್ ಕ್ಲಾತ್ ನೋಡಿ ಟಂಬ್ಲರ್ ಗ್ಲಾಸ್ ನೋಡ್ತೀರಾ ಅದು ಬಟ್ಟೆಯಿಂದ ಮಾಡಿರ್ತಾರ ಇಲ್ಲ ಯಾಕೆ ರಿಕಾಲ್ ಅವರ್ ಎಕ್ಸ್ಪೆರಿಮೆಂಟ್ ವಿತ್ ಪೀಸಸ್ ಆಫ್ ಕ್ಲಾತ್ ನೋಡಿ ಪೀಸಸ್ ಆಫ್ ಕ್ಲಾತ್ನ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಲ್ಲ ಅದನ್ನು ಯೂಸ್ ವಾಪಸ್ ಕ್ಲಾತ್ ಮೂರನೇ ಪಟಕ್ಕೆ ಹೋದಾಗ ಅದನ್ನು ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ ಜ್ಞಾಪಿಸ್ಕೊಳ್ಳಿ ಚಾಪ್ಟರ್ 3 ಆ್ಯಂಡ್ ಆಲ್ಸೋ ಕೀಪ್ ಇನ್ ಮೈಂಡ್ ದಟ್ ವಿ ಜನರಲಿ ಯೂಸ್ ಎ ಟಂಬ್ಲರ್ ಟು ಕೀಪ್ ಎ ಲಿಕ್ವಿಡ್ ಆಮೇಲೆ ಜ್ಞಾಪಕ ಇಟ್ಕೊಳ್ಳಿ ನಾವು ಟಂಬ್ಲರ್ನ ಯೂಸ್ ಮಾಡೋದು ಯಾವುದಕ್ಕೆ ಯಾವಾಗಲೂ ಒಂದು ಲಿಕ್ವಿಡ್ ಇಟ್ಕೊಳ್ಳೋಕೆ ಯೂಸ್ ಮಾಡ್ತೀವಿ ಅಲ್ವಾ Therefore, it could not, it not be silly if we were to make a tumbler out of cloth. So, adrin na main manakke batte inda tumbler madak kagalla. Neer hardogutte illa uddeyagutte nindkolade illa. Alva? So, what we need for a tumbler in glass, adukke tumbler yavadrin madalpadade, glass in madabodu, plastic inda madabodu, metal, silver inda madabodu, or other such material that will hold water. Yavadu neerna hidide itkolate. ಅಂಥ ಮೆಟೀರಿಯಲಿಂದ ನಾವು ಅಂಥ ಮೆಟೀರಿಯಲಿಂದ ಗ್ಲಾಸ್ನ ಮಾಡ್ತೀವಿ ಸಿಮಿಲರ್ಲಿ ಇಟ್ ವುಡ್ ನಾಟ್ ಬಿ ವೈಸ್ ಟು ಯೂಸ್ ಪೇಪರ್ ಲೈಕ್ ಮೆಟೀರಿಯಲ್ಸ್ ಫಾರ್ ಕುಕಿಂಗ್ ವೆಸಲ್ಸ್ ಅದೇ ಥರ ಅನ್ನ ಅಡುಗೆ ತಯಾರು ಮಾಡೋಕ್ಕೆ ನಾವೇನಾದರೂ ಪೇಪರಿಂದ ಮಾಡ್ತಕ್ಕಂಥ ಪಾತ್ರೆಗಳಲ್ಲಿ ಮಾಡ್ತೀವಾ ಹಂಗಿಲ್ಲ ಸೊ ಅದಕ್ಕೆ ಇದು ಯಾಕಂದರೆ ಹೇಳಲ್ಪಟ್ಟಿದ್ದೀನಿ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವುದರಿಂದ ಯಾವ ವಸ್ತುಗಳನ್ನ ಉಪಯೋಗಿಸ್ತೀವಿ ಯಾವುದರಿಂದ ಮಾಡಲ್ಪಟ್ಟ ವಸ್ತುಗಳನ್ನು ಉಪಯೋಗಿಸ್ತೀವಿ ಅಂತ ಅದೇ ನಿರ್ಧಾರ ಆಗಿದೆ ಸೊ ವಿ ಸಿ ದೆನ್ ನೆಕ್ಸ್ಟ್ ಈಗ ವಿ ಸಿ ದೆನ್ ವೆನ್ ವಿ ದಟ್ ವಿ ಚೂಸ್ ಎ ಮೆಟೀರಿಯಲ್ ಟು ಮೇಕ್ ಎನ್ ಆಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ಇಟ್ಸ್ ಪ್ರಾಪರ್ಟೀಸ್ ನಾವು ಮೆಟೀರಿಯಲ್ನ ಚೂಸ್ ಮಾಡೋದು ಯಾಕೆ ಅದರ ಪ್ರಾಪರ್ಟೀಸ್ ಗುಣಗಳ ಮೇಲೆ ನೋಡಿ ಈ ಕೆಲಸಕ್ಕೆ ಇಂಥ ಮೆಟೀರಿಯಲ್ ಬೇಕು ಅಂತ ನಾವು ಆಯ್ಕೆ ಮಾಡ್ತೀವಿ ಆ್ಯಂಡ್ ದ ಪರ್ಪಸ್ ಫಾರ್ ವಿಚ್ ದ ಆಬ್ಜೆಕ್ಟ್ ಈಸ್ ಟು ಬಿ ಯೂಸ್ಡ್ ಸೊ ವಾಟ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ದಟ್ ವುಡ್ ಬಿ ಇಂಪಾರ್ಟೆಂಟ್ ಫಾರ್ ದೇರ್ ಯೂಸರ್ ಸೊ ಈ ಯೂಸ್ ಮಾಡೋಕ್ಕೆ ಎಂಥ ಮೆಟೀರಿಯಲ್ಸ್ನ ಮಾಡ್ತಕ್ಕಂಥ ವಸ್ತುಗಳೆಲ್ಲ ಯಾವ ಮೆಟೀರಿಯಲ್ಸಿಂದ ಮೋಸ್ಟ್ಲಿ ಮಾಡಬೇಕು ವಾಟ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ವುಡ್ ಬಿ ಇಂಪಾರ್ಟೆಂಟ್ ಆ ಮೆಟೀರಿಯಲ್ಸ್ ಪ್ರಾಪರ್ಟೀಸ್ ಯಾವ್ಯಾವ್ದು ಬೇಕು ಏನೇನು ಬೇಕು ಎಂಥ ಪ್ರಾಪರ್ಟೀಸ್ ಇರಬೇಕು ಸಮ್ ಪ್ರಾಪರ್ಟೀಸ್ ಇಲ್ಲಿ ಡಿಸ್ಕಸ್ ಮಾಡೋಣ ಈಗ
ಮೆಟೀರಿಯಲ್ಸ್ ದಟ್ ಹ್ಯಾವ್ ಸಚ್ ಲಸ್ಟರ್ ಆರ್ ಯೂಶ್ವಲಿ ಮೆಟಲ್ ಲಸ್ಟರ್ ಸ್ವಲ್ಪ ಶೈನಿಂಗು ಸ್ವಲ್ಪ ಇದಾಗಿರೋದು ಲಸ್ಟರ್ ಫಾರ್ ಎಕ್ಸಾಂಪಲ್ ಐರನ್ ಕಾಪರ್ ಅಲ್ಯೂಮಿನಿಯಂ ಗೋಲ್ಡ್ ಇದೆಲ್ಲ ಎಕ್ಸಾಂಪಲ್ ಆಫ್ ಮೆಟಲ್ ಮೆಟಲ್ಗೆ ಎಕ್ಸಾಂಪಲ್ ಮೆಟಲ್ಗೆ ಸಮ್ ಮೆಟಲ್ಸ್ ಆಫನ್ ಲೂಸ್ ದೇರ್ ಶೈನ್ ಆ್ಯಂಡ್ ಅಪಿಯರ್ ಡಲ್ ಕೆಲವು ದಿನ ಆದಮೇಲೆ ಕೆಲವು ಮೆಟೀರಿಯಲ್ಸು ಡಲ್ಲಾಗಿ ಕಾಣ್ಬಿಡುತ್ತೆ ಶೈನಿಂಗ್ ಇದ್ರೂ ಸ್ವಲ್ಪ ಡಲ್ ಬಿಕಾಸ್ ಆಫ್ ದ ಆ್ಯಕ್ಷನ್ ಆಫ್ ಏರ್ ಆ್ಯಂಡ್ ಮಾಯಿಶ್ಚರ್ ಅದರೊಳಗೆ ಮಾಯಿಶ್ಚರ್ ಆ್ಯಕ್ಷನ್ ಏರ್ ಅದ್ರ ಮೇಲೆ ಕೆಲಸ ಮಾಡಿರುತ್ತೆ ಗಾಳಿ ವಾಯು ವಿ ದೇರ್ ಫೋರ್ ನೋಟಿಸ್ ದ ಲಸ್ಟರ್ ಓನ್ಲಿ ಆನ್ ದೇರ್ ಫ್ರೆಶ್ಲಿ ಕಟ್ ಸರ್ಫೇಸ್ ಸೊ ಅದರಿಂದ ಗಾಳಿ ಇದೆ ಭುಜನ ನೀರು ಬಾಯಿಲ್ ಮಾಡಿಬಂದ್ರೆ ಪಾತ್ರೆ ಇದಾಗುತ್ತೆ ಆಮೇಲೆ ಸೊ ಬಿಕ ವಿ ದೇರ್ ಫೋರ್ ನೋಟಿಸ್ ದ ಲಸ್ಟರ್ ಓನ್ಲಿ ಆನ್ ದ ಫ್ರೆಶ್ಲಿ ಕಟ್ ಸರ್ಫೇಸ್ ಸೊ ಅಲ್ಲಿ ಆ ಸರ್ಫೇಸ್ ಮೇಲೆ ನಾವು ನೋಟಿಸ್ ಮಾಡ್ತೀವಿ ಬರೀ ಲಸ್ಟರ್ನ ವೆನ್ ಯು ವಿಸಿಟ್ ಇನ್ ಐರನ್ ಸ್ಮಿತ್ ಅವರೇ ವರ್ಕ್ಶಾಪ್ ಕಬ್ಬಣದ ಅಂಗಡೀಲಿ ಸೊ ಹೋದಾಗ ಕಬ್ಬಣದ ಅಂಗಡಿ ಕೆಲವ್ರಿಗೆ ಲುಕ್ಔಟ್ ಫಾರ್ ಫ್ರೆಶ್ಲಿ ಕಟ್ ಸರ್ಫೇಸಸ್ ಆಫ್ ಮೆಟಲ್ ರಾಡ್ಸ್ ಟು ಸಿ ಇಫ್ ದೇ ಹ್ಯಾವ್ ಲಸ್ಟರ್ ಫ್ರೆಶ್ಶಾಗಿ ಕಟ್ ಮಾಡಿರ್ತಾರಲ್ಲ ಕಬ್ಬಣದ ಪೀಸಸ್ ಅದು ಶೈನಿಂಗ್ ಹೊಡಿತಾ ಇದೆಯಾ ಅಂತ ನೋಡಿ ನೋಡಿ ಕಟ್ ಮಾಡಿದ ತಕ್ಷಣ ಶೈನಿಂಗ್ ಇರಲ್ಲ ಅದಕ್ಕೆಲ್ಲ ಫ್ಲೋ ಮಾಡಬೇಕು ಪ್ರೋಸೆಸ್ ಹೋಗಿ ನೆಕ್ಸ್ಟ್ ಈಗ ಹಾರ್ಡ್ನೆಸ್ ಅದೇ ಥರ ಅದು ಹೆಂಗೆ ಲಸ್ಟರ್ ಈಗ ಕಾಣಲ್ವೋ ಮೆಟಲ್ಸು ಈಗ ಲಿಕ್ವಿಡ್ಗೆ ಹೋಗೋಣ ಲಿಕ್ವಿಡಲ್ಲಿ ವೆನ್ ಯು ಪ್ರೆಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ವಿತ್ ಯುವರ್ ಹಲೋ ಹಲೋ ಚಿಲ್ಡ್ರನ್ ಕಮಿಂಗ್ ಬ್ಯಾಕ್ ಟು ದ ಲೆಸನ್ ದ ಲೆಸನ್ ತಿರ್ಗಾ ನಾವು ಇಲ್ಲಿ ನಿಲ್ಸಿದೆ ಅಲ್ಲಿಂದ ಮುಂದಕ್ಕೆ ಅದೇ ಪಾಠ ಹಾರ್ಡ್ನೆಸ್ ಹಾರ್ಡ್ನೆಸ್ ಅಂತ ಬರ್ತೀವಿ ಹಾರ್ಡ್ನೆಸ್ ಅಂದರೆ ವೆನ್ ಯು ಪ್ರೆಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ವಿತ್ ಯುವರ್ ಹ್ಯಾಂಡ್ ಸಮ್ ಆಫ್ ದಮ್ ಮೇ ಬಿ ಹಾರ್ಡ್ ಟು ಕಂಪ್ರೆಸ್ ವೈಲ್ ಅದರ್ಸ್ ವಿಲ್ ಬಿ ಈಸಿಲಿ ಕಂಪ್ರೆಸ್ಡ್ ಕೆಲವು ಅನೇಕ ಆಬ್ಜೆಕ್ಟ್ಸ್ ವಸ್ತುಗಳು ಕಂಪ್ರೆಸ್ ಅಂದರೆ ಯಾವುದಾದ್ರೂ ಒಂದು ಕಂಪ್ರೆಸ್ ಹದ್ಬಿದಾಗ ಎರಡು ಕೈ ಮಧ್ಯದಲ್ಲಿ ಇಟ್ಕೊಂಡಾಗ ತುಂಬ ಹಾರ್ಡಾಗಿರುತ್ತೆ ಕೆಲವಿಗೆ ಅಂತಂದರೆ ಕೆಲವು ತುಂಬ ಒಳಕ್ಕೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಕಬ್ಬಣ ತಗೊಳ್ಳಿ ಅದು ಹಾರ್ಡ್ ಹಂಗೆ ಹಾರ್ಡಾಗಿರುತ್ತೆ ಅದೇ ಕಾಟನ್ ತಗೊಳ್ಳಿ ಹಿಂಗೆ ಅಮ್ಮ ತಕ್ಷಣ ಅಲ್ಲಿ ಒಳಕ್ಕೆ ಹೋಗುತ್ತೆ ಅಲ್ವಾ ಪ್ರೆಸ್ ಆಗೋದು ಸೊ ಟೇಕ್ ಎ ಮೆಟಲ್ ಕೀ ಆ್ಯಂಡ್ ರೈಟ್ ಅ ಸ್ಕ್ರ್ಯಾಚ್ ವಿತ್ ಇಟ್ ಒಂದು ಮೆಟಲ್ ಕೀ ಒಂದು ಬಿಗದ ಕೈನ ತಗೊಂಡು ಅದನ್ನು ಸ್ಕ್ರ್ಯಾಚ್ ಮಾಡೋಕ್ಕೆ ನೋಡಿ ಸ್ಕ್ರ್ಯಾಚ್ ಮಾಡಿ ಸರ್ಫೇಸ್ ಆಫ್ ಎ ಪೀಸ್ ಅದೇ ಇನ್ನೊಂದು ಒಂದು ಮರದ ಪೀಸ್ ವುಡ್ ಪೀಸು ಅಲ್ಯೂಮಿನಿಯಂ ಪೀಸ್ ಇಲ್ಲದಿದ್ದರೆ ಒಂದು ಪೀಸ್ ಆಫ್ ಸ್ಟೋನ್ ಒಂದು ಕಲ್ಲಿನ ಒಂದು ಪೀಸ್ ಇಲ್ಲ ಒಂದು ಮೊಳೆ ಇಲ್ಲ ಒಂದು ಕ್ಯಾಂಡಲ್ ಮೇಣಬತ್ತಿ ಇಲ್ಲ ಒಂದು ಚಾಕ್ ಪೀಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಎನಿ ಅದರ್ ಮೆಟೀರಿಯಲ್ ಆರ್ ಆಬ್ಜೆಕ್ಟ್ ಯಾವುದಾದ್ರು ತೊಗೊಂಡು ಸ್ಕ್ರ್ಯಾಚ್ ಮಾಡಿ ಅದರ ಮೇಲೆ ಹಿಂಗೆ ಯು ಕ್ಯಾನ್ ಈಸಿಲಿ ಸ್ಕ್ರ್ಯಾಚ್ ಸಮ್ ಮೆಟೀರಿಯಲ್ಸ್ ಕೆಲವನ್ನ ಈಸಿಯಾಗಿ ಸ್ಕ್ರ್ಯಾಚ್ ಮಾಡ್ಬೋದು ಚಾಕ್ ಪೀಸ್ ಅಂದವೆಲ್ಲ ವೈಲ್ ಕ್ಯಾಂಡಲ್ ವೈಲ್ ಸಮ್ ಕೆನಾಟ್ ಬಿ ಸ್ಕ್ರ್ಯಾಚ್ ಸೋಸ್ಲಿ ಸ್ವಲ್ಪ ಕೆಲವು ಬೇಗ ಹಿಂಗೆ ಸ್ಕ್ರ್ಯಾಚ್ ಗೆರೆ ಹಿಂಗೆ ಕೈಯಲ್ಲಿ ಹಾಕಲ್ಲ ಮೆಟೀರಿಯಲ್ಸ್ ವಿಚ್ ಕೆನಾಟ್ ಬಿ ಕಂಪ್ರೆಸ್ಡ್ ಆರ್ ಸ್ಕ್ರ್ಯಾಚ್ಡ್ ಈಸಿಲಿ ಆರ್ ಕಾಲ್ಡ್ ವಿಚ್ ಕ್ಯಾನ್ ಬಿ ಕಂಪ್ರೆಸ್ಡ್ ಆರ್ ಸ್ಕ್ರ್ಯಾಚ್ಡ್ ಈಸಿಲಿ ಆರ್ ಕಾಲ್ಡ್ ಸಾಫ್ಟ್ ಯಾರು ಚೆನ್ನಾಗಿ ಕಂಪ್ರೆಸ್ ಅದ್ಮಕ್ಕೆ ಆಗುತ್ತೆ ಚಿಕ್ಕ ಕ್ಲೀನಾಗಿ ಅದ್ಮಕ್ಕೆ ಕಂಪ್ರೆಸ್ ಮಾಡೋಕ್ಕಾಗತ್ತೆ ಮತ್ತು ಅದ್ಮೇಲೆ ಕ್ಲೀನಾಗಿ ಸ್ಕ್ರ್ಯಾಚ್ ಮಾಡೋಕ್ಕಾಗತ್ತೆ ಅಂಥ ಮೆಟೀರಿಯಲ್ಸ್ನ ಸಾಫ್ಟ್ ಮೆದುವಾದ ಪದಾರ್ಥಗಳು ಅಂತ ಹೇಳ್ತೀವಿ ಸಾಫ್ಟ್ ವೆಲ್ ಸಮ್ ಅದರ್ ಮೆಟೀರಿಯಲ್ ವಿಚ್ ಆರ್ ಡಿಫಿಕಲ್ಟ್ ಟು ಕಂಪ್ರೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದನ್ನು ಗಟ್ಟಿ ಇರುತ್ತೆ ಅದಕ್ಕೆ ಏನಂತೀವಿ ದೇ ಆರ್ ಹಾರ್ಡ್ ಅಂದರೆ ಹಾರ್ಡ್ ಮೆಟೀರಿಯಲ್ ಹಾರ್ಡ್ ಅಂತ ಗಟ್ಟಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಕಾಟರು ಸ್ಪಾಂಜ್ ಅದೆಲ್ಲ ಏನು ಮಾಡುತ್ತೆ ಸಾಫ್ಟ್ ಸಾಫ್ಟ್ ಮೆಟೀರಿಯಲ್ಸ್ ಅದ್ಮೇಲೆ ಕಂಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಕಂಪ್ರೆಸ್ ಆಗುತ್ತೆ ಸ್ಕ್ರ್ಯಾಚ್ ಮಾಡ್ಬೋದು ಈಸಿ ಐರನ್ ಕಬ್ಬಣ ಅನ್ನೋದು ತುಂಬ ಗಟ್ಟಿ ಇನ್ ಅಪಿಯರೆನ್ಸ್ ನೋಡೋಕ್ಕೆ ಮೆಟೀರಿಯಲ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಬೇರೆ 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 ಥರ ಇರ್ಬೋದು ಯಾವ ನೋಡೋಕ್ಕೆ ಒಂದೊಂದು ಶೈನಿಂಗ್ ಲಸ್ಟರ್ ಶೈನಿಂಗ್ ಇರುತ್ತೆ ಕೆಲವು ಹಾರ್ಡ್ನೆಸ್ ಗಟ್ಟಿ ಇರುತ್ತೆ ಕೆಲವು ರಫ್ ಆಗಿರುತ್ತೆ ತರತರಿಯಾಗಿ ಕೆಲವು ಸ್ಮೂತ್ ಆಗಿರುತ್ತೆ ಕ್ಯಾನ್ ಯು ಥಿಂಕ್ ಆಫ್ ದೀಸ್ ಪ್ರಾಪರ್ಟೀಸ್ ಕ್ಯಾನ್ ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಎ ಮೆಟೀರಿಯಲ್ ನೋಡಿ ಅದು ನೋಡಿದ ತಕ್ಷಣ ಹೇಗಿದೆ ಅದನ್ನು ನೋಡಿದ ತಕ್ಷಣ ನೋಡಿದ್ದ ಕಣ್ಣಲ್ಲಿ ನೋಡಿದ ತಕ್ಷಣವೇ ನಾವು ಅದರ ಅಪಿಯರೆನ್ಸ್ ನೋಡಿ ಅದ್ರ ಪ್ರಾಪರ್ಟೀಸ್ ಏನಂತ ಹೇಳೋಕ್ಕಾಗತ್ತಾ ಅದ್ರ ಗುಣಗಳೇನು ಅಂತ ಓಕೆ ನೆಕ್ಸ್ಟ್ ಈಗ ಆ್ಯಕ್ಟಿವಿಟಿ ಫೋರ್ ನಾಲ್ಕು ಆ್ಯಕ್ಟಿವಿಟಿ ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್ ಸಾಲ್ಯುಬಲ್ ಅಂದರೆ ಕರ್ಬೋದು ಇನ್ಸಾಲ್ಯುಬಲ್ ಅಂದರೆ ಕರಗದೇ ಇರೋದು ಕಲೆಕ್ಟ್ ಸ್ಯಾಂಪಲ್ ಆಫ್ ಸಮ್ ಸಾಲಿಡ್ ಸಬ್ಸ್ಟೆನ್ಸ್ ಶುಗರ್ ಸಕ್ಕರೆ ಉಪ್ಪು ಚಾಕ್ ಪೀಸ್ ಪೌಡರು ಆಮೇಲೆ ಮರಳು ಇಂಥ ಸಾಡಸ್ಟ್ ಇಂಥದ್ದೆಲ್ಲ ತೊಗೊಳ್ಳಿ ಟೇಕ್ ಫೈವ್ ಗ್ಲಾಸಸ್ ಆರ್ ಬೀಕಸ್ ಐದು ಗ್ಲಾಸಸ್ ತೊಗೊಳ್ಳಿ ಇಲ್ಲ ಐದು ಬೀಕರ್ ತೊಗೊಳ್ಳಿ ಫಿಲ್ ಎಲ್ಲದಕ್ಕೂ ಟೂ ಥರ್ಡ್ಸ್ ವಿತ್ ವಾಟರ್ ಮೂರನೇ ಎರಡು ಭಾಗದಷ್ಟು ನೀರು ತುಂಬಿ ಆ್ಯಡ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಶುಗರ್ ಟು ಮೊದಲನೇ ಗ್ಲಾಸ್ಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಒಂದು ಸ್ವಲ್ಪ ನೆಕ್ಸ್ಟ್ ಇನ್ನೊಂದಕ್ಕೆ ಉಪ್ಪು ಹಾಕಿ ಮೂರನೇದಕ್ಕೆ ಎಲ್ಲ ಸ್ವಲ್ಪ ಸ್ಮಾಲ್ ಅದರ್ ಸಬ್ಸ್ಟೆನ್ಸಸ್ ಇಡೋದು ಬೇರೆ ಬೇರೆ ಸಬ್ಸ್ಟೆನ್ಸಸ್ ಅದಕ್ಕೆ ಹಾಕಿ ಸ್ಟೀಲ್ದ ಕಣ್ಣೆಲ್ಲನೂ ಕಲಕಿ ಆ್ಯಂಡ್ ಈಚ್ ಆಫ್ ದ ವಿತ್ ಸ್ಪೂನ್ ಸ್ಪೂನಿಂದ ಕಲಕಿ
ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡಿ ಹಾಗೇನಾಗುತ್ತೆ. ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ಸಬ್ಸ್ಟೆನ್ಸ್ ಆ್ಯಡೆಡ್ ಟು ವಾಟರ್. ನೀರಿಗೆ ಸೇರಿಸ್ತಕ್ಕಂಥ ಆಬ್ಜೆಕ್ಟ್ಸ್ ಏನೇನಾಗಿದೆ ಅಂತ ಒಂದು ಸ್ವಲ್ಪ ಹೊತ್ತಾದಮೇಲೆ ನೋಡಿ. ನೋಟ್ ಯುವರ್ ಸಬ್ಸ್ಟೆನ್ಸಸ್ ಆರ್ ಶೋನ್ ಇನ್ ಟೇಬಲ್ 4.3. ಈಗ 4.3ನಲ್ಲಿ ಅಬ್ಸರ್ವೇಷನ್ 4.3 ಅಂದರೆ ಟೇಬಲ್ ಇದೆ, ಅದಕ್ಕೆ 4.3 ಪೇಜ್ ನಂಬರ್ 29 ಅಲ್ಲಿ 4.3 ಅಂದರೆ ಮಿಕ್ಸಿಂಗ್ ಡಿಫರೆಂಟ್ ಸಾಲಿಡ್ ಮೆಟೀರಿಯಲ್ಸ್ ಇನ್ ವಾಟರ್ ಅಂತ ಅದರಲ್ಲಿ ಎರಡು ಭಾಗ ಕಾಲಮ್ ಮಾಡಿ, ಒಂದು ಸಬ್ಸ್ಟೆನ್ಸ್, ಇನ್ನೊಂದು ಡಿಸಪಿಯರ್ಸ್ ಇನ್ ವಾಟರ್ ಆರ್ ಡಸ್ ನಾಟ್ ಡಿಸಪಿಯರ್. ಅಂದರೆ ಸಬ್ಸ್ಟೆನ್ಸಿಗೆ ನೀವು ಫಾರ್ ಎಕ್ಸಾಂಪಲ್ ಸಾಲ್ಟ್ ಯಾವ್ಯಾವ ಸಬ್ಸ್ಟೆಂಟ್ ನೀರಲ್ಲಿ ಹಾಕ್ತೀರಾ ಅಂತ ಹೇಳಿದೀವಲ್ಲ, ಐದನ್ನು ಒಂದರಲ್ಲಿ ಸಾಲ್ಟು ಶುಗರ್ ಹಾಕಿ ಅಂತ ಅದೇ ಥರ ಬರ್ಕೊಳ್ಳಿ. ಸಾಲ್ಟ್, ಶುಗರ್, ಸ್ಯಾಂಡ್, ಚಾಕ್ ಪೌಡರ್, ಸಾಡಸ್ಟ್ ಅಂತ ಒಂದ್ರ ಕೆಳಗೊಂಡ್ಬಿಡಿ. ಪಕ್ಕದಲ್ಲಿ ನೀವು ನೋಡಿ ಅದನ್ನು, ಅದು ನೋಡಾದ್ಮೇಲೆ ಇದು ಕಾಲಮ್ನ ತುಂಬಬೇಕು ನೀವು. ಈಗ ಸಾಲ್ಟ್ ಹಾಕಿದ್ಮೇಲೆ ಏನಾಗುತ್ತೆ, ಡಿಸಪಿಯರ್ಸ್ ಕಂಪ್ಲೀಟ್ಲಿ, ನೀರಲ್ಲಿ ತುಂಬ ಕರ್ಗೋಗುತ್ತೆ ಅಲ್ವಾ, ಕರಗತ್ತೆ ಅಂತ ಬರಿಬೇಕು. ಶುಗರ್, ಶುಗರ್ ಕೂಡ ಕರಗತ್ತೆ. ಸ್ಯಾಂಡ್ ಕರಗತ್ತ ನೀರಲ್ಲಿ ಕರಗಲ್ಲ. ಚಾಕ್ ಪೌಡರ್ ಕರಗತ್ತೆ. ಸಾಡಸ್ಟ್ ಕರಗಲ್ಲ. ಸೊ ಇದರಿಂದ ಯು ವಿಲ್ ಮೇಕ್ ದಟ್ ಸಮ್ ಸಬ್ಸ್ಟೆನ್ಸಸ್ ಆರ್ ಕಂಪ್ಲೀಟ್ ಡಿಸಪಿಯರ್ಡ್ ಇನ್ ಡಿಸಾಲ್ಡ್ ಇನ್ ವಾಟರ್. ಕೆಲವು ನೀರಿಗಾಗತ್ತರೆ ಫುಲ್ಲು ಮುಳುಗೋಗಿ ಕರಗೋಗಿ ಮರೆ ಹಾಕ್ಬಿಡುತ್ತೆ. ಸೊ ದಟ್ ಸಬ್ಸ್ಟೆನ್ಸ್, ಅದಕ್ಕೆ ನಾವೇನಂತೀವಿ, ವಿ ಆರ್ ಸೇ ದಟ್ ದಿ ಸಬ್ಸ್ಟೆನ್ಸಸ್ ಆರ್ ಸಾಲಿಬಲ್ ಇನ್ ವಾಟರ್. ಇವು ನೀರಲ್ಲಿ ಕರಗೋ ವಸ್ತುಗಳು, ಸಾಲಿಬ್ ಅಂದರೆ ಕರಗೋ ವಸ್ತುಗಳು ಅಂತ ಅರ್ಥ. ಅದರ್ ಸಬ್ಸ್ಟೆನ್ಸ್ ದಟ್ ಡೂಸ್ ನಾಟ್ ಮಿಕ್ಸ್ ವಿತ್ ವಾಟರ್, ಕೆಲವು ಮಿಕ್ಸ್ ವಾಟರ್ ಜೊತೆ ಮಿಕ್ಸ್ ಆಗಲ್ಲ, ಆ್ಯಂಡ್ ಡು ನಾಟ್ ಅಪಿಯರ್ ಈವನ್ ಆಫ್ಟರ್ ವಿ ಸ್ಟಿಲ್ ಫಾರ್ ಎ ಲಾಂಗ್ ಟೈಮ್, ಡು ನಾಟ್ ಅಪಿಯರ್, ಡು ನಾಟ್ ಡಿಸಪಿಯರ್. ಸೊ ಅದೇ ಆಮೇಲೆ ನೋಡಿ, ಅದು ಕೆಲವು ವಸ್ತುಗಳು ಕರಗೋದು ಇಲ್ಲ, ಎಷ್ಟು ಕಲ್ಕೋದ್ರೂ ಅದು ಮರೆಯೂ ಡಿಸಪಿಯರೇ ಆಗಲ್ಲ, ಹಂಗೇ ಇರುತ್ತೆ. ಅದು ದಿ ಸಬ್ಸ್ಟೆನ್ಸಸ್ ಆರ್ ಕಾಲ್ ಇನ್ಸಾಲಿಬಲ್ ಇನ್ ವಾಟರ್. ಇದು ನೀರಲ್ಲಿ ಕರಗದೇ ಇರೋ ವಸ್ತುಗೆ ಇನ್ಸಾಲಿಬಲ್ ಅಂತ ಅಂತೀವಿ. ವಾಟರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ. ನಮ್ಮ ಬಾಡಿಲಿ ಚೆನ್ನಾಗಿ ಫಂಕ್ಷನ್ ಆಗಬೇಕು ಅಂದರೆ, ಎಲ್ಲ ಕೆಲಸಗಳು ನಡಿಬೇಕಂದರೆ ನೀರು ತುಂಬ ಮುಖ್ಯವಾದ ವಸ್ತು. ಬಿಕಾಸ್ ಇಟ್ ಕ್ಯಾನ್ ಡಿಸಾಲ್ವ್, ಅದರಲ್ಲಿ ಏನಾಗುತ್ತೆ ಅಂದರೆ ಇಟ್ ಡಿಸಾಲ್ವ್ ಎ ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್. ತುಂಬ ಅನೇಕ ವಸ್ತುಗಳನ್ನೋದು ಕರಗೋ ಶಕ್ತಿ ಇದೆ, ಅದಕ್ಕೆ ಈ ಕರಗಿಸೋ ಶಕ್ತಿ ಇದೆ. ಡೂ ಡಿಸ್ ಲಿಕ್ವಿಡ್ ಆಲ್ಸೋ ಡಿಸಾಲ್ವ್ ಇನ್ ವಾಟರ್. ಅದೇ ಥರ ಬೇರೆ ಬೇರೆ ಲಿಕ್ವಿಡ್ಸ್ ಇರುತ್ತಲ್ಲ, ಅದು ನೀರಲ್ಲಿ ಕರಗತ್ತಾ ನೋಡೋಣ. ಆ್ಯಕ್ಟಿವಿಟಿ 5, ಈಗ 5ನೇ ಆ್ಯಕ್ಟಿವಿಟಿ. ಕಲೆಕ್ಟ್ ಸ್ಯಾಂಪಲ್ಸ್ ಆಫ್ ವಿನೇಗಾರ್, ಲೆಮನ್ ಜ್ಯೂಸ್, ಮಸ್ಟರ್ಡ್ ಆಯಿಲ್ ಆರ್ ಕೋಕೋನಟ್ ಆಯಿಲ್ ಆರ್ ಆಯಿಲ್ ಕೊಕೊನಟ್ ಆಯಿಲ್ ಕೆರೋಸಿನ್ ಆರ್ ಎನಿ ಅದರ್ ಲಿಕ್ವಿಡ್. ನೋಡಿ, ಲೆಮನ್ ಜ್ಯೂಸ್ ತೊಗೊಳ್ಳಿ, ಯಾವುದು ಲಿಕ್ವಿಡ್ಸು, ವಿನೇಗರ್ ತೊಗೊಳ್ಳಿ, ಇಲ್ಲೇ ಮಸ್ಟರ್ಡ್ ಆಯಿಲ್ ತೊಗೊಳ್ಳಿ, ಎಳ್ಳೆಣ್ಣೆ, ನೆಕ್ಸ್ಟು ಕೊಕೊನಟ್ ಆಯಿಲ್ ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಕೆರೋಸಿನ್ ಒಂದರಲ್ಲಿ ತೊಗೊಳ್ಳಿ, ಈ ಥರ ಕೆಲವು ಬೇರೆ ಬೇರೆ ಲಿಕ್ವಿಡ್ಸ್ ತೊಗೊಳ್ಳಿ. ಟೇಕ್ ಎ ಸ್ಮಾಲ್ ಗ್ಲಾಸ್, ಟೇಕ್ ಎ ಗ್ಲಾಸ್ ಟಂಬ್ಲರ್, ಒಂದು ಗ್ಲಾಸ್ ಟಂಬ್ಲರ್ ತೊಗೊಳ್ಳಿ, ಫಿಲ್ ಇಟ್ ಅಪ್ ಟು ಹಾಫ್ ವಿತ್ ವಾಟರ್, ಅರ್ಧಕ್ಕೆ ನೀರು ಹಾಕಿ, ಆ್ಯಡ್ ಎ ಫ್ಯೂ ಸ್ಪೂನ್ಸ್ ಫುಲ್ ಆಫ್ ಒನ್ ಲಿಕ್ವಿಡ್ ಇನ್ ದಿಸ್ ಅಂಡ್ ಸ್ಟೀರ್. ಒಂದೊಂದಾಗಿ ನಾವು ನೋಡ್ಬೇಕು ತಾನೆ ಲಿಕ್ವಿಡ್ಸ್ ನೀರಲ್ಲಿ ಕರಗತ್ತಾ ಅಂತ ನೋಡಬೇಕು ಅಂತ ನಾನು ಹೇಳಿದ್ದು. ಅದಕ್ಕೆ ಈ ಎಕ್ಸ್ಪೆರಿಮೆಂಟು, ಒಂದೊಂದೇ ಲಿಕ್ವಿಡ್ನ ಸ್ವಲ್ಪ ನೋಡಿ, ಲೆಟ್ ಇಟ್ ಒಂದು ಲಿಕ್ವಿಡ್ ಮೊದಲನೇದು ಹಾಕಿ, ಲೆಮನ್ ಜ್ಯೂಸ್ ಯಾವುದಾದ್ರು, ಲೆಟ್ ಇಟ್ ಸ್ಟ್ಯಾಂಡ್ ಫಾರ್ 5 ಮಿನಿಟ್ಸ್, 5 ನಿಮಿಷ ಹಾಗೆ ಬಿಡಿ. ಅಬ್ಸರ್ವ್ ವೆದರ್ ಲಿಕ್ವಿಡ್ ಮಿಕ್ಸಸ್ ವಿತ್ ವಾಟರ್, ಮಿಕ್ಸ್ ಆಗುತ್ತಾ ನೋಡಿ. ರಿಪೀಟ್ ದ ಸೇಮ್, ಇದೆಲ್ಲ ಒಂದೊಂದಾಗಿ ಒಂದೊಂದು ಲಿಕ್ವಿಡ್ ಅಂದರೆ ಇನ್ನೊಂದು ಲಿಕ್ವಿಡ್, ಈ ಥರ ಬೇರೆ ಹಾಕಿ ಹಾಕಿ ನೋಡಿ ಬೇರೆ ಬೇರೆ ಲಿಕ್ವಿಡ್ಸು ಯಾವ್ಯಾವ್ದು ಸಿಗುತ್ತೋ ನಿಮಗೆ ಅದನ್ನೆಲ್ಲ ಸಿಕ್ಬಿಟ್ಟು ಆಮೇಲೆ ಅಬ್ಸರ್ವೇಷನ್ಸ ಅಲ್ಲಿ ಬರಿಬೇಕು. ಈಗ ಯಾವ ಲಿಕ್ವಿಡ್ ತೊಗೊಂಡಿದ್ರೆ ವಿನೇಗರ್ ಲಿಕ್ವಿಡ್ ಮಿಕ್ಸಸ್ ವೆಲ್ ಡಸ್ ನಾಟ್ ಮಿಕ್ಸ್ ಅನ್ನೋದು ಎರಡು ಕಾಲಮ್ ಮಾಡ್ಕೋಬೇಕು. ಕೆಳಗಡೆ ಯಾವ ಲಿಕ್ವಿಡ್ ತೊಗೊಂಡಿದ್ದೀರಾ ಅದು ಬರಿಬೇಕು. ಪಕ್ಕ ಅದು ಮಿಕ್ಸ್ ಆಗತ್ತಾ ನೀರಲ್ಲಿ, ಮಿಕ್ಸ್ ಆದರೆ ಮಿಕ್ಸಸ್ ವೆಲ್, ಇಲ್ಲಿ ಮಿಕ್ಸ್ ಆಗದಿದ್ದರೆ ಡು ನಾಟ್ ಮಿಕ್ಸ್ ವೆಲ್ ಅಂತ ಆ ಚಾರ್ಟ್ನ ಬರಿಬೇಕು, ಪೇಜ್ ನಂಬರ್ 30. ಓಕೆನಾ? ನೆಕ್ಸ್ಟ್ ವಿ ನೋಟಿಸ್ ದಟ್, ನಾವು ನೋಡಿದಾಗ ಸಮ್ ಲಿಕ್ವಿಡ್ಸ್ ಗೆಟ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ವಾಟರ್. ಕೆಲವು ಲೈಟ್ ಆಗಿರೋ ಲಿಕ್ವಿಡ್ಸ್ ಏನಾಗುತ್ತೆ, ಲಿಕ್ವಿಡ್ ನೀರಿರುತ್ತೆ ಕರಗತ್ತೆ. ಸಮ್ ಅದರ್ಸ್ ನಾಟ್ ಮಿಕ್ಸ್ ವಿತ್ ವಾಟರ್, ಕೆಲವೊಂದು ವಾಟರ್ ಜೊತೆ ಮಿಕ್ಸ್ ಆಗಲ್ಲ, ಆ್ಯಂಡ್ ಫಾರ್ಮ್ ಎ ಸಪ್ರೇಟ್ ಲೇಯರ್ ವಿಚ್ ಕೆಪ್ಟ್ ಅಸೈಡ್ ಫಾರ್ ಸಮ್ ಟೈಮ್. ಅದು ಸಪ್ರೇಟ್ ಲೇಯರ್ ಆಗಿ ಉಳ್ಕೊಂಡು ಮೇಲೆ ನಿಂತ್ಕೊಳತ್ತೆ. ಸಮ್ ಫಾರ್ ಎಕ್ಸಾಂಪಲ್ ಆಯಿಲ್ ಅಲ್ವಾ, ಸಮ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ಪೂಜಾ ಸಜೆಸ್ಟ್ ದಟ್ ವಿ ಆಲ್ಸೋ ಚೆಕ್ ಇಫ್ ದಿ ಲಿಕ್ವಿಡ್ಸ್ ದಟ್ ಆರ್ ನೋಡಿ ಇನ್ ಆ್ಯಕ್ಟಿವಿಟಿ 5 ಮಿಕ್ಸ್ ವೆಲ್ ವಿತ್ ಸಮ್ ಲಿಕ್ವಿಡ್ ದ್ಯಾನ್ ಅದರ್ ವಾಟರ್. ಪೈಲಿ ಇಸ್ ಕ್ಯೂರಿಯಸ್ ಟು ನೋ ವೆದರ್ ಗ್ಯಾಸಸ್ ಆಲ್ಸೋ ಡಿ. ಇವಾಗ ನಾವು ಲಿಕ್ವಿಡ್ ಸ್ವಲ್ಪ ಕರಗತ್ತೆ ಸ್ವಲ್ಪ ಕರಗಲ್ಲ ಅಂತ ನಾವು ಒಂದು ಮಟ್ಟಿಗೆ ಬಂದ್ವಿ. ಈಗ ಮುಂದಕ್ಕೆ ನಮ್ಮ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ನೀರಲ್ಲಿ ಗ್ಯಾಸಸ್ ಸಾಲ್ಯುಬಲ್ ಆಗುತ್ತಾ ಅಂದರೆ ಕರಗತ್ತಾ, ವೆರಸ್ ಅದರ್ಸ್ ಆರ್ ನಾಟ್, ಬೇರೆ ಅದು ಮಿಕ್ಸ್ ಆಗಲ್ವಾ ಕರಗಲ್ವಾ ಅಂತ. ವಾಟರ್ ಯೂಶಲಿ
ಓಕೆ ಸಿಲ್ ಕಮ್ ಲೆಟ್ ಅಸ್ ಬ್ಯಾಕ್ ಕಮ್ ಬ್ಯಾಕ್ ಟು ದ ಲೆಸನ್ ಸೊ ನಾನು ಹೇಳಿದಂಗೆ ಸಮ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಗ್ಯಾಸಸ್ ಕೂಡ ನೀರಲ್ಲಿ ಕರಗುತ್ತೆ ಬೇರೆ ಆ್ಯಕ್ಚುಲಿ ನಾನು ನೀರಲ್ಲೇ ಅಲ್ಲೂ ಗ್ಯಾಸಸ್ಸು ಸಾಲ್ಯುಬಲ್ ಗ್ಲಾಸಸ್ ಗ್ಯಾಸಸ್ ಇದೆ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಗ್ಯಾಸ್ ರಿಸಲ್ಟ್ ಇನ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸರ್ವೈವಲ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ದಟ್ ಲಿವ್ ಇನ್ ವಾಟರ್ ನೀರಲ್ಲಿ ಬರ್ತಕ್ಕಂಥ ಪ್ರಾಣಿಗಳಿಗೆ ಆ ನೀರಲ್ಲೇ ಡಿಸಾಲ್ಡ್ ಆಕ್ಸಿಜನ್ ಇರುತ್ತೆ ದಟ್ ಈಸ್ ಮೋರ್ ಎಸೆನ್ಷಿಯಲ್ ಫಾರ್ ದೆಮ್ ಫಾರ್ ಲೀವ್ ಅದನ್ನು ಅವರು ಯೂಸ್ ಮಾಡ್ಕೋತಾರೆ ಸೊ ನೀರಲ್ಲೂ ಸಮ್ ಗ್ಯಾಸಸ್ ವಿಲ್ ಬಿ ಡಿಸಾಲ್ಡ್ ಸಾಲ್ಯುಬಲ್ ಗ್ಯಾಸಸ್ ಆಬ್ಜೆಕ್ಟ್ಸ್ ದಟ್ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್ ಈ ಆಬ್ಜೆಕ್ಟ್ಸ್ ಫ್ಲೋಟ್ ಅಂದರೆ ತೇಲೋ ಪದಾರ್ಥಗಳು ಮುಳುಗೋ ಪದಾರ್ಥಗಳು ಯಾವುದು ಅಂದ್ರ ಬಗ್ಗೆ ಓದೋಣ ವಸ್ತುಗಳು ವೈಲ್ ಡೂಯಿಂಗ್ ಆ್ಯಕ್ಟಿವಿಟಿ ಫೋರ್ ನಾಲ್ಕನೇ ಆ್ಯಕ್ಟಿವಿಟಿ ಮಾಡುವಾಗ ಯು ಮೈಟ್ ಹ್ಯಾವ್ ನೋಟಿಸ್ ದಟ್ ದ ಇನ್ಸಾಲ್ಯುಬಲ್ ಸಾಲಿಡ್ ಸಪ್ರೇಟ್ ಫ್ರಮ್ ವಾಟರ್ ನೋಡಿ ನೋಡಿದ್ದೀರಾ ಇನ್ಸಾಲ್ಯುಬಲ್ ಅಂದರೆ ಕರಗದೇ ಇರೋ ವಸ್ತುಗಳು ನೀರಲ್ಲಿ ಹಾಕಿದಾಗ ಸಪ್ರೇಟಾಗಿ ಒಂದು ಕಡೆ ಕೂತ್ಕೊಂಡು ಬಿಡುತ್ತೆ ಯು ಮೇ ಹಾವ್ ಆಲ್ಸೋ ನೋಟಿಸ್ ದಿಸ್ ವಿತ್ ಸಮ್ ಲಿಕ್ವಿಡ್ಸ್ ಇನ್ ಆ್ಯಕ್ಟಿವಿಟಿ ಫೈವ್ ಕೆಲವು ಲಿಕ್ವಿಡ್ಸ್ ಜೊತೆಲಿ ನೋಡಿದಾಗಲೂ ಆ್ಯಕ್ಟಿವಿಟಿ ಫೈವಲ್ಲಿ ಇದೇ ನಿಮಗೆ ಕಾಣಬರುತ್ತೆ ಸಮ್ ಆಫ್ ದಿಸ್ ಮೆಟೀರಿಯಲ್ ದಟ್ ಡಿಡ್ ನಾಟ್ ಮಿಕ್ಸ್ ವಿತ್ ವಾಟರ್ ಫ್ಲೋಟೆಡ್ ಟು ಸರ್ಫೇಸ್ ಆಫ್ ವಾಟರ್ ಕೆಲವು ಮಿಕ್ಸ್ ಆಗಿ ಒಂದು ಕಡೆ ನಿಂತ್ಕೊಳತ್ತೆ ಕೆಲವು ಮಿಕ್ಸ್ ಆಗಲ್ಲ ಮೇಲೆ ನೀರಲ್ಲಿ ಫ್ಲೋಟ್ ಆಗುತ್ತೆ ಆದರ್ಸ್ ದಟ್ ದೇ ಹ್ಯಾವ್ ಸಿಂಕ್ ಟು ದ ಬಾಟಮ್ ಟಂಬ್ಲರ್ ಕೆಲವು ಸಿಂಕ್ ಆಗಿ ಮುಳುಗಿ ಮೂಲೆಯಲ್ಲಿ ಲೋಟದಲ್ಲಿ ಕೂತಿರುತ್ತೆ ಕೆಲವು ಮೇಲೆ ತೇಲ್ಕೊಳತ್ತೆ ರೈಟ್ ಎಸ್ ವಿ ನೋಟಿಸ್ ಮೆನಿ ಎಕ್ಸಾಂಪಲ್ಸ್ ಆಫ್ ಆಬ್ಜೆಕ್ಟ್ಸ್ ದಟ್ ಫ್ಲೋಟ್ ಇನ್ ವಾಟರ್ ಆರ್ ಸಿಂಕ್ ಸೊ ಕೆಲವು ಪದಾರ್ಥಗಳು ಫ್ಲೋಟ್ ಆದ ಪದಾರ್ಥಗಳು ನೋಡಿದ್ದೀವಿ ನೀರಲ್ಲಿ ಹಾಕಿ ಸಿಂಕ್ ಅಂದರೆ ಮುಳುಗೋ ಪದಾರ್ಥಗಳನ್ನು ಕೂಡ ನೋಡಿದ್ದೀವಿ ಡ್ರೈ ಲೀವ್ಸ್ ನೋಡಿ ಒಣಗಿರೋ ಎಲೆಗಳು ಫಾಲನ್ ಸರ್ಫೇಸ್ ಆಫ್ ಎ ಪಾಂಡ್ ಕೊಳದಲ್ಲಿ ಬಿದ್ದಿರುತ್ತಲ್ವಾ ನೋಡಿರ್ತೀರಾ ದೊಡ್ಡ ದೊಡ್ಡ ಮರಗಳ ಕೆಳ ಕೊಳ ಕೆರೆ ಇದರಲ್ಲಿ ನೀರು ಬಿದ್ದಿರುತ್ತೆ ಎಲೆಗಳು ಅದು ಹೆಂಗೆ ಇರುತ್ತೆ ತೆಲ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ ಅದೇ ಎಷ್ಟೋನ್ ದಟ್ ಯು ಥ್ರೋ ಟು ದ ಪಾಂಡ್ ಅದೇ ನೀವು ಒಂದು ಕಲ್ಲು ಆ ಪಾಂಡ್ಗೆ ಎಸ್ದಾಗ ಏನಾಗುತ್ತೆ ಲೋ ಡ್ರಾಪ್ಸ್ ಆಫ್ ಹನಿ ಅದು ಮುಳುಗೋಗುತ್ತೆ ಕೆಳಗಡೆ ಆಮೇಲೆ ಕೆಲವು ಹನಿಗಳು ಜಿ ಎನ್ ಎನ್ ಹನಿಗಳು ದಟ್ ಯು ಲೆಟ್ ಫಾಲ್ ಇನ್ ಎ ಗ್ಲಾಸ್ ಅದನ್ನು ಹಾಕಿದಾಗ ಏನಾಗುತ್ತೆ ಬ್ಯಾಟ್ ಆಪ್ ವಾಟ್ ಹ್ಯಾಪನ್ಸ್ ಟು ಆಲ್ ದೀಸ್ ನೀವು ಮಾಡಿ ನೋಡಿ ಮನೆಯಲ್ಲಿ ಭುಜ ಅನ್ನೋ ಹುಡುಗ ಭುಜು ವುಡ್ ಲೈಕ್ ಟು ಗಿವ್ ಯು ಹಿಮ್ ಫೈವ್ ಎಕ್ಸಾಂಪಲ್ಸ್ ಈಚ್ ಆಫ್ ಆಬ್ಜೆಕ್ಟ್ಸ್ ದಟ್ ಫ್ಲೋಟ್ ಆನ್ ದೋಸ್ ದಟ್ ಸಿಂಕ್ ಇನ್ ವಾಟರ್ ಒಂದು ಹುಡುಗ ಏನು ಮಾಡ್ತಾನೆ ಪುಸ್ತಕದಲ್ಲಿ ಲೆಸನಲ್ಲಿ ಬರ್ತಕ್ಕಂಥ ಭುಜ ಅನ್ನೋ ಹುಡುಗ ಐದು ಪದಾರ್ಥಗಳು ಯಾವುದು ಮುಳುಗುತ್ತೆ ಯಾವುದು ತೇಲತ್ತೆ ಅನ್ನೋದನ್ನು ಹೇಳ್ತಾನೆ ವಾಟ್ ಅಬೌಟ್ ಟೆಸ್ಟಿಂಗ್ ದೀಸ್ ಮೆಟೀರಿಯಲ್ಸ್ ಟು ಸೀ ಇಫ್ ದೇ ಫ್ಲೋಟ್ ಆರ್ ಸಿಂಕ್ ಇನ್ ಅದರ್ ಲಿಕ್ವಿಡ್ಸ್ ಲೈಕ್ ಆಯಿಲ್ ಈಗ ಇದು ನೀರಲ್ಲಿ ಮುಳುಗೋದು ಕರಗೋದು ತೇಲೋದು ನೋಡ್ತೀವಿ ಅದೇ ವಸ್ತುಗಳು ಆಯಿಲಲ್ಲಿ ಹೇಗಿರುತ್ತೆ ಮುಳುಗುತ್ತಾ ತೇಲುತ್ತಾ ಅನ್ನೋ ನೋಡೋದಕ್ಕೆ ಏನು ಮಾಡೋಣ ಒಂದು ಎಕ್ಸ್ಪ್ಲೇನ್ ನೋಡೋಣ ಅದರ್ ಲಿಕ್ವಿಡ್ಸ್ ಲೈಕ್ ಆಯಿಲ್ ಆಯಿಲಲ್ಲೂ ಇದೇ ಥರ ಇದೆಯಾ ಅಂತ ಪ್ರಶ್ನೆ ಮಾಡಿ ನೋಡ್ಬೋದು ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಈಗ ಟ್ರಾನ್ಸ್ಪರೆನ್ಸಿ ಅಂದ್ರೇನು ತೆಳುವಾಗಿ ತೆಳುವಿದ ಪ್ರದರ್ಶನಗಳನ್ನು ಈ ಕಡೆಯಿಂದ ಆ ಕಡೆ ನೋಡಿದಾಗ ಪಾರದರ್ಶಕ ಅಂತ ಕರಿತೀರಲ್ವಾ ಕನ್ನಡದಲ್ಲಿ ಅದೇ ನಿಮಗೆ ಆಲ್ರೆಡಿ ಯು ಹ್ಯಾವ್ ಕಮ್ ಅಕ್ರಾಸ್ ಪಾರದರ್ಶಕ ವಸ್ತುಗಳು ಸೊ ಯು ಮೈಟ್ ಹ್ಯಾವ್ ಪ್ಲೇಡ್ ದ ಗೇಮ್ ಆಫ್ ಹೈಡ್ ಆ್ಯಂಡ್ ಸೀಕ್ ಅಂದರೆ ನೀವು ಹೈಡ್ ಆ್ಯಂಡ್ ಸಿಕ್ಕೆಲ್ಸ್ ಕಣ್ಣ ಮುಚ್ಚಾಲೆ ಆಟ ಆಡಿದ್ದೀರಲ್ವಾ ಐ ಸ್ಪೈಸ್ ಅನ್ನೋ ಆಟ ಆಡಿದ್ದೀರಲ್ವಾ ಥಿಂಕ್ ಆಫ್ ದೇಮ್ ಸಮ್ ಪ್ಲೇಸಸ್ ವೇರ್ ಯು ವುಡ್ ಲೈಕ್ ಟು ಹೈಡ್ ಸೊ ದಟ್ ಯು ಆರ್ ನಾಟ್ ಸೀನ್ ಬೈ ಅದರ್ ಈ ಆಟದಲ್ಲಿ ಏನು ಮಾಡ್ತೀರಾ ಕೆಲವು ಜಾಗದಲ್ಲಿ ಹೋಗಿ ಎಲ್ಲಿ ಯಾರು ಕಾಣಲ್ಲ ಆ ಜಾಗದಲ್ಲಿ ಹೋಗಿ ಓದ್ಕೋತೀರಾ ವೈ ಡಿಡ್ ಯು ಚೂಸ್ ದೀಸ್ ಪ್ಲೇಸಸ್ ಈ ಪ್ಲೇಸನ್ನು ಯಾಕೆ ನೀವು ಓದ್ಕೊಂಡಿರ್ತೀಯಾ ವುಡ್ ಯು ಹ್ಯಾವ್ ಟ್ರೈ ಟು ಹೈಡ್ ಬಿಹೈಂಡ್ ಎ ಗ್ಲಾಸ್ ವಿಂಡೋ ಅದೇ ನೀವು ಈ ಆಟ ಹೊಡೆಗ ಓದ್ಕೋಬೇಕು ಓದ್ಕೊಳ್ತಾ ಇದ್ದರೆ ಔಟ್ ಆಗ್ಬಿಡ್ತೀರಾ ಸೊ ಹೋಗಿ ಹೈಡ್ ಆಗ್ತೀರಾ ಅದೇ ಹೋಗಿ ಒಂದು ಗ್ಲಾಸ್ ವಿಂಡೋ ನೀವು ಔಸ್ಕೊಳ್ಳೋವಾಗ ಹೈಡ್ ಮಾಡೋವಾಗ ಗ್ಲಾಸ್ ಕಿಟಕಿಯಿಂದ ಐಸ್ಕೋತೀರಾ ನೋ ಅಬ್ವಿಯಸ್ಲಿ ನಾಟ್ ಯಾಕೆ ಆ್ಯಸ್ ಎ ಫ್ರೆಂಡ್ಸ್ ಕ್ಯಾನ್ ಸೀ ತ್ರೂ ದ್ಯಾಟ್ ಆ್ಯಂಡ್ ಸ್ಪಾಟ್ ಯು ಅದನ್ನ ಕಣ್ಣು ಅವ್ರಿಗೆ ಅವಳು ಐಸ್ ಎಣಿಸ್ತಾ ಇರ್ತಾನಲ್ಲ ಔಟ್ ಕಣ್ಣಿಡಿಯವನು ಇರ್ತಾರಲ್ಲ ಅವನು ಅವ್ನ ಕಣ್ಣಿಗೆ ನೀವು ಕಂಡುಬಿಡ್ತೀರಾ ನೀವು ಔಟ್ ಆಗಿಬಿಡ್ತೀರಾ ಸೊ ಕ್ಯಾನ್ ಯು ಸೀ ತ್ರೂ ಆಲ್ ದ ಮೆಟೀರಿಯಲ್ಸ್ ಕ್ಯಾನ್ ಯು ಸೀ ಥ್ರೂ ಆಲ್ ದ ಮೆಟೀರಿಯಲ್ ಸೊ ಈ ಗ್ಲಾಸ್ ಮುಖಾಂತರ ನಿಮ್ಮ ಕಾಣ್ತೀರಾ ಅದೇ ಥರ ಎಲ್ಲ ಮುಖಾಂತರನೂ ನಿಮ್ಗೆ ನೀವು ಕಾಣ್ತೀರಾ ಕಾಣಿಸುತ್ತಾ ದೋ ಸಬ್ಸ್ಟೆನ್ಸಸ್ ಆರ್ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಆರ್ ಕಾಲ್ಡ್ ಟ್ರಾನ್ಸ್ಪರೆಂಟ್ ಸೊ ಈಗ ಟ್ರಾನ್ಸ್ಪರೆಂಟ್ ಅಂದಾಗ ಯಾವ ಪದಾರ್ಥಗಳ ಮೂಲಕ ನಾವು ಕಾಣ್ತೀವೋ ಅದನ್ನು ಟ್ರಾನ್ಸ್ಪರೆಂಟ್ ಗ್ಲಾಸ್ ಮುಖಾಂತರ ಗ್ಲಾಸ್ ಮುಂದೆ ನಿಂತ್ಕೊಂಡಾಗ ಆ ಕಡೆ ಕಾಣುತ್ತೆ ಸೊ ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಪರ್ ಅದೇ ಮರದ ಮುಂದೆ ನಿಂತಾಗ ಕಾಣಲ್ಲ ಕಬ್ಬಿಣದ ಮುಂದೆ ನಿಂತಾಗ ಕಾಣ ಅದು ಟ್ರಾನ್ಸ್ಪರೆಂಟ್ ಅಲ್ಲ ಕಾಣೋ ವಸ್ತುಗಳಿಗೆ ಅದಕ್ಕೆ ಟ್ರಾನ್ಸ್ಪರೆಂಟ್ ಅಂತ ಕಾಣ್ತೀವಿ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಗ್ಲಾಸ್ ಗಾಜು ವಾಟರ್ ನೀರು ಏರ್ ಗಾಳಿ ಆರ್ ಸಮ್ ಸಬ್ಸ್ಟೆನ್ಸಸ್ ಆರ್ ಎಕ್ಸಾಂಪಲ್ ಆಫ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ ಪಾರದರ್ಶಕ
ವಸ್ತುಗಳು. ಶಾಪ್ ಕೀಪರ್ಸ್ ಯೂಶ್ವಲಿ ಪ್ರಿಫರ್ ಟು ಕೀಪ್ ಬಿಸ್ಕೆಟ್. ಶಾಪ್ ಕೀಪರ್ಸ್ ಅಂಗಡಿಯಲ್ಲಿ ಮಾರೋರು ಸಾಮಾನ್ಯವರು ಏನು ಮಾಡ್ತಾರೆ, ದೇ ಕೀಪ್ ಬಿಸ್ಕೆಟ್ಗಳನ್ನು, ಸ್ವೀಟ್ಸ್ನ, ಆಮೇಲೆ ಎಲ್ಲ ಈಟಬಲ್ಸ್ ಏನೇನು ತಿಂತೀವಿ ಅದನ್ನೆಲ್ಲ ಏನು ಮಾಡ್ತಾರೆ, ಟ್ರಾನ್ಸ್ಪರೆಂಟ್ ಕಂಟೈನರ್ಸಲ್ಲಿ ಕಾಣಿಸೋ ಹಂಗೆ ಗ್ಲಾಸ್ ಪದಾರ್ಥ ಗಾಜುಗಳೆಲ್ಲ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಇಡ್ತಾರೆ. ಯಾತಕ್ಕೆ ಅದು ನೋಡಿದಾಗ ಅವ್ರು ಯಾವ್ದು ಬೇಕು ಅಂತ ಅವ್ರಿಗೆ ಕಾಣಿಸುತ್ತೆ, ಅದನ್ನು ಅವ್ರು ತೊಗೊಳೋಕ್ಕೆ ಈಸಿ ಆಗುತ್ತೆ, ವ್ಯಾಪಾರ ಮಾಡೋಕ್ಕೂ ಈಸಿ ಆಗುತ್ತೆ. ಪ್ಲಾಸ್ಟಿಕ್ ಸೋ ದಟ್ ಬೈಯರ್ಸ್ ಕ್ಯಾನ್ ಈಸಿಲಿ ದೀಸ್ ಐಟಮ್, ಬೈಯರ್ಸು ಯಾವ ವಸ್ತು ಬೇಕು ಅಂತ ತೊಗೊಳೋಕ್ಕೆ ಈಸಿ ಆಗೋ ಥರ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಅಂಗಡಿನಲ್ಲಿ ಈ ಬಿಸ್ಕೆಟ್, ಚಾಕ್ಲೇಟ್ಸ್ ಅಂಥವೆಲ್ಲ ಅಂಗಡಿಯವರು ಇಡ್ತಾರೆ. ಆನ್ ಅದರ್ ಹ್ಯಾಂಡ್ ದೇರ್ ಆರ್ ಸಮ್ ಮೆಟೀರಿಯಲ್ಸ್ ವಿಚ್ ಯು ಡು ಆರ್ ನಾಟ್ ಏಬಲ್ ಟು ಸಿ. ಕೆಲವು ಮೆಟೀರಿಯಲ್ಸ್ ಮೂಲಕ ನೀವು ನೋಡೋಕ್ಕಾಗ ಹೇಳಿದೆ ಅಲ್ವಾ, ಮರ, ಕಬ್ಬಿಣ, ಸೊ ಆ್ಯಂಡ್ ಸೊ ದೀಸ್ ಮೆಟೀರಿಯಲ್ ಇದಕ್ಕೇನಂತೀವಿ ನಾವು, ಒಪ್ಯಾಕ್ ಮೆಟೀರಿಯಲ್ಸ್. ಒಪ್ಯಾಕ್ ಯು ಕೆನಾಟ್ ಟೆಲ್ ವಾಟ್ ಈಸ್ ಕೆಪ್ಟ್ ಇನ್ ಎ ಕ್ಲೋಸ್ ವುಡನ್ ಬಾಕ್ಸ್. ನೋಡಿ, ಮುಚ್ಚಿರೋ ಒಂದು ಮರದ ಬಾಕ್ಸಲ್ಲಿ ಏನು ಇಟ್ಟಿದ್ದಾರೆ ಅಂತ ನೀವು ಹೇಳೋಕ್ಕಾಗಲ್ಲ, ಕಾಣಿಸಲ್ಲ. ಕಾರ್ಡ್ಬೋರ್ಡ್ ಕಾರ್ಟೂನ್, ಕಾರ್ಡ್ಬೋರ್ಡ್ ಕಾರ್ಟೂನಲ್ಲಿ ಗೊತ್ತಾಗಲ್ಲ, ಕರ್ಟನ್ ಎಸ್. ಆಮೇಲೆ ಮೆಟಲ್ ಕಂಟೈನರ್, ಮೆಟಲ್ ಒಂದು ಮೆಟಲಲ್ಲಿ ಮಾಡ್ತಕ್ಕಂಥ ಯಾವುದಾದ್ರು ವಸ್ತು, ಒಂದು ಸ್ಟೀಲ್ ಬಾಕ್ಸು ಅಂಥದ್ರಲ್ಲಿ ಇಟ್ಟರೆ ಏನು ಕಾಣಲ್ಲ ನಿಮಗೆ. ಆಮೇಲೆ ವುಡ್ ಕಾರ್ಡ್ಬೋರ್ಡ್ ಆ್ಯಂಡ್ ಮೆಟಲ್ಸ್ ಆರ್ ಎಕ್ಸಾಂಪಲ್ಸ್. ಇದೆಲ್ಲ ಏನಾಗುತ್ತೆ, ಇದ್ರ ಮೂಲಕ ಇಟ್ಟಾಗ ನಮಗೆ ವಸ್ತುಗಳು ಕಾಣದೇ ಇರೋಂಥ ಪದಾರ್ಥಗಳಿಗೆ ನಾವು ಒಪ್ಯಾಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಟ್ರಾನ್ಸ್ಪರೆಂಟ್, ಪಾರದರ್ಶಕ. ಒಪ್ಯಾಕ್ ಅಂದರೆ ಪಾರದರ್ಶಕ ಅಲ್ಲ, ಅಪೋಸಿಟ್ ಟು ದ್ಯಾಟ್ ಒಪ್ಯಾಕ್. ಡು ವಿ ಫೈಂಡ್ ದಟ್ ವಿ ಕ್ಯಾನ್ ಗ್ರೂಪ್ ಆಲ್ ಮೆಟೀರಿಯಲ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಓ, ಈಗ ನಾವು ಈ ಗ್ರೂಪಲ್ಲಿ ಇರ್ತಕ್ಕಂಥ ಸ್ವಲ್ಪ ವಸ್ತುಗಳನ್ನು ತೊಗೊಂಡಿವಿ, ಅದನ್ನೆಲ್ಲ ನಾವು ಗ್ರೂಪ್ ಮಾಡೋಕ್ಕೆ ಆಗುತ್ತೆ. ದಟ್ ವಿ ಕ್ಯಾನ್ ಗ್ರೂಪ್ ಆಲ್ ಮೆಟೀರಿಯಲ್ಸ್ ಗ್ರೂಪ್ ಮಾಡ್ಬೋದು ಈಗ ವಿತೌಟ್ ಎನಿ ಕನ್ಫ್ಯೂಷನ್. ಕನ್ಫ್ಯೂಷನ್ದೇ ಈಸಿಯಾಗಿ ಯಾವುದು ಪ್ಯಾಕು ಯಾವುದು ಟ್ರಾನ್ಸ್ಪರೆಂಟ್ ಅಂತ ನಾವು ವರ್ಗೀಕರಣ ಮಾಡಬಹುದು. ಆ್ಯಕ್ಟಿವಿಟಿ 6. ಈಗ 6ನೇ ಆ್ಯಕ್ಟಿವಿಟಿಗೆ ಹೋಗೋಣ. ಟೇಕ್ ಎ ಶೀಟ್ ಆಫ್ ಪೇಪರ್ ಆ್ಯಂಡ್ ಬ್ಲೂ ತುರು ಟು ವರ್ಡ್ಸ್ ಎ ಲೈಟೆಡ್ ಬಲ್ಬ್. ಒಂದು ಖಾಲಿ ಹಾಳಿ ಎ ಫೋರ್ ಶೀಟ್ ತೊಗೊಳ್ಳಿ, ಆ ಬೆಳಕಿನ ಮುಂದೆ ಇಟ್ಟು ನೋಡಿ. ಮೇಕ್ ನೋಟ್ ಆಫ್ ಯರ್ ಸುಮ್ಮನೆ ನೋಡಿ, ಏನು ಮಾಡಬೇಡಿ. ಆಗ ಆಮೇಲೆ ಅದೇ ಪೇಪರ್ನ ತೊಗೊಂಡು ಪುಟ್ ಟು ತ್ರೀ ಡ್ರಾಪ್ಸ್ ಆಫ್ ಸಮ್ ಯಾವುದಾದ್ರು ಒಂದು ಕೊಬ್ಬರಿ ಎಣ್ಣೆ ಅದು ತಡವಿ, ಅದು ತಿರ್ಗಾ ಸ್ಪ್ರೆಡ್ ಇಟ್ ಆನ್ ದ ಶೀಟ್ ಆಫ್ ವರ್ಸ್ ಶೀಟ್ ಮೇಲೆ ಹರಡಿ. ಲುಕ್ ಅಗೇನ್ಸ್ ವರ್ಸ್ ಆ ತಿರ್ಗಾ ಬಲ್ಬ್ ಮುಂದೆ ಇಟ್ಟು ಥ್ರೂ ದಟ್ ಪೋರ್ಷನ್ ಆಫ್ ದ ಪೇಪರ್ ಆನ್ ವಿಚ್ ದ ಆಯಿಲ್ ಹ್ಯಾಡ್ ಸ್ಪ್ರೆಡ್ ತಿರ್ಗಾ ಆ ಪೇಪರ್ನ ಲೈಟ್ ಮುಂದೆ ಇಟ್ಟು ಈ ಕಡೆಯಿಂದ ನೋಡಿ. ಡು ಯು ಫೈಂಡ್ ದಟ್ ದ ಬಲ್ಬ್ ಇಸ್ ಮೋರ್ ಕ್ಲಿಯರ್ಲಿ ವಿಸಿಬಲ್ ದ್ಯಾನ್ ಬಿಫೋರ್. ಮೊದಲಿಗಿಂತ ಈಗ ಬಲ್ಬು ಬರೀ ಪೇಪರ್ ಇಟ್ಟಾಗ ಹೆಂಗೆ ಕಾಣುತ್ತೋ, ಆಯಿಲ್ ಹಚ್ಬಿಟ್ಟು ಕಂಡಾಗ ನೋಡೋಕೆ ಹೆಂಗೆ ಕಾಣುತ್ತೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ, ಈಗ ಚೆನ್ನಾಗಿ ಕಾಣುತ್ತಾ ಅಂತ ನೋಡಿ. ಬಟ್ ಕ್ಯಾನ್ ಯು ಕೀಪ್ ಕ್ಲಿಯರ್ಲಿ ತ್ರೂ ದ ಆಯಿಲ್ ಪೇಪರ್? ಕ್ಯಾನ್ ಯು ಸಿ ಕ್ಲಿಯರ್ಲಿ ಆಯಿಲ್ ಪೇಪರ್ ಮೂಲಕ ಚೆನ್ನಾಗಿ ನೋಡ್ಬೋದಾ? ಈಸ್ ಎವ್ರಿಥಿಂಗ್ ಆನ್ ದ ಅದರ್ ಸೈಡ್ ಈಸ್ ಇಟ್ ವಿಸಿಬಲ್? ಆ ಕಡೆ ನಿಮ್ಗೆ ಆಪೋಸಿಟ್ ಸೈಡಲ್ಲಿ ಇರೋದೆಲ್ಲ ಚೆನ್ನಾಗಿ ಕಾಣುತ್ತ? ಪರ್ ಹ್ಯಾಪ್ಸ್ ನೋಟ್. ಆದರೂ ಇಲ್ಲ. ಸೊ ದ ಮೆಟೀರಿಯಲ್ ಥ್ರೂ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ. ನೋಡಿ, ನಾವು ಆಯಿಲ್ ಪೇಪರ್ ಮೂಲಕ ಕಾಣುತ್ತೆ ಬಟ್ ತುಂಬ ಕ್ಲಿಯರಾಗಿ ಕಾಣಲ್ಲ. ಮೊಬ್ಬಕ್ಕ ಸ್ವಲ್ಪ ಸ್ವಲ್ಪ ಟ್ರಾನ್ಸ್ಪರೆಂಟ್, ಅಲ್ಲ ಟ್ರಾನ್ಸ್ಪರೆಂಟ್ ಅಲ್ಲ, ಅರ್ಧ ಅರ್ಧ ಭಾಗ ಸುಮಾರಾಗಿ ಕಾಣಿಸುತ್ತೆ. ಸೊ ಅದಕ್ಕೇನಂತೀವಿ ನಾವು ಟ್ರಾನ್ಸುಲ್ಸೆಂಟ್ ಅಂದರೆ ಟಿ ಆರ್ ಎ ಎನ್ ಎಸ್ ಎಲ್ ಯು ಎಸ್ ಎನ್ ಸಿಇ ಎನ್ ಟಿ ಮಿತ ಪಾರ ದರ್ಶಕಗಳು ಅಂತೀವಲ್ಲ ಅದು. ರಿಮೆಂಬರ್ ದ ಆಯಿಲ್ ಪೇಜ್ ಆನ್ ಪೇಪರ್ ವಿಚ್ ವಿ ಟೆಸ್ಟೆಡ್ ಫುಡ್ ಮೆಟೀರಿಯಲ್ ಫುಡ್ ಐಟಮ್ಸ್ ಫಾರ್ ಪ್ರೆಸೆನ್ಸ್ ಆಫ್ ಫ್ಯಾಟ್ಸ್. ನೋಡಿ, ಈಗ ಆಯಿಲ್ ಪ್ಯಾಚ್ ಪೇಪರ್ ಆಯಿಲ್ ಅನ್ನಿಸ್ತೀವಲ್ಲ, ಟೆಸ್ಟ್ ಮಾಡಿದಾಗ ಫುಡ್ ಐಟಮ್ಸ್ ಇದರಿಂದ ನಾವು ಫ್ಯಾಟ್ಗೆ ಇದೆಯಾ ಅಂತ ಟೆಸ್ಟ್ ಮಾಡೋಕ್ಕೆ ಇದೇ ಮಾಡ್ತೀವಲ್ವ ನಾವು ಆಯಿಲಲ್ಲಿ ಕಂಡಾಗ ಆ ಮೆಟೀರಿಯಲಲ್ಲಿ ಆಯಿಲ್ ಇದೆ ಅಂತ ಪದಾರ್ಥನ ನಾವು ಮಾಡಿದ್ದೀವಲ್ವ. ಸೊ ಅದೇ ಈ ಥರ ಇದಕ್ಕೂ ಅದೇ ಪೇಪರ್ನ ಪುಡಿಯಾಗಿ ಆಯಿಲಾಗಿ ಇರ್ತಕ್ಕಂಥ ಪೇಪರ್ ಫ್ಯಾಟ್ಸ್ಗೂ ನೋಡ್ಬೋದು, ಈ ಟ್ರಾನ್ಸ್ಲೆಂಟನೋ ಆಬ್ಜೆಕ್ಟ್ಸ್ಗೂ ಈ ಅಬ್ಸರ್ವೇಷನ್ನು ಆಗುತ್ತೆ. ದಟ್ ವಾಸ್ ಟ್ರಾನ್ಸ್ಲೆಸೆಂಟು. ಕ್ಯಾನ್ ಯು ಥಿಂಕ್ ಆಫ್, ನೋಡಿ ಫ್ಯಾಕ್ಟ್ ಕಂಡಿಡಿಯುವಾಗ ಕೆಲವು ಅದೇ ಸೇಮ್, ಕ್ಯಾನ್ ಯು ಥಿಂಕ್ ಆಫ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಲೆಂಟ್ ಮೆಟೀರಿಯಲ್ಸ್? ಇದಕ್ಕಿನ್ನೂ ಟ್ರಾನ್ಸ್ಲೆಂಟ್ ಮೆಟೀರಿಯಲ್ಸ್ ಇನ್ನು ಯಾವುದಾದ್ರು ಉದಾಹರಣೆಗಳನ್ನು ನೀವು ಹೇಳ್ಬೋದಾ ನೋಡಿ. ಓಕೆ, ವಿ ಕ್ಯಾನ್ ದೇರ್ ಫೋರ್ ಗ್ರೂಪ್ ಮೆಟೀರಿಯಲ್ಸ್ ಆಸ್ ಒಪ್ಯಾಕ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರಾನ್ಸ್ಲೆಂಟ್ ಟ್ರಾನ್ಸ್ಲೆಸೆಂಟ್. ಸೊ ನಾವು ಈ ಪದಾರ್ಥಗಳನ್ನು ಒಪ್ಯಾಕ್, ಮಿತ ಪಾರದರ್ಶಕ, ಪಾರದರ್ಶಕ, ಅಪಾರದರ್ಶಕ ಅಂತ ನಾವು ವರ್ಗೀಕರಣ ಮಾಡಬಹುದು. ಅಪಾರದರ್ಶಕ ಅಂದರೆ ಒಪ್ಯಾಕ್, ಮಿತ ಪಾರದರ್ಶಕ ಟ್ರಾನ್ಸ್ಲೆಸೆಂಟ್, ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್. ಪಹೀಲ್ ಈ ಸಜೆಸ್ಟ್ ಕವರಿಂಗ್ ದ ಗ್ಲಾಸ್ ಆಫ್ ಎ ಟಾರ್ಚ್ ವಿತ್ ಪಾಮ್ ಅಟ್ ಎ ಡಾರ್ಕ್ ಪ್ಲೇಸ್. ಒಂದು ಟಾರ್ಚ್ ಲೈಟ್ ಆನ್ ಮಾಡಿರೋ ಟಾರ್ಚ್ ಮಾಡಿಕೊಂಡು ಅದರ ಮೇಲೆ ಕೈ ಪಾದ ಹಸ್ತವನ್ನು ಇಡಿ. ಸ್ವಿಚ್ ಆನ್ ದ ಟಾರ್ಚ್ ಆ್ಯಂಡ್ ಅಬ್ಸರ್ವ್ ದ ಅಬೋವ್ ಸೈಡ್ ಆಫ್ ದ
ಪಾಪ್ ನಾವು ಆನ್ ಮಾಡಿದ್ವಿ ಟಾರ್ಚ್ನ, ಅದ್ರ ಮೇಲೆ ಕೈ ಇಡ್ತೀನಿ. ಕೈ ಮೇಲೆ ನೋಡಿದಾಗ ಏನು ಕಾಣುತ್ತೆ? ಶಿ ವಾಂಟ್ಸ್ ಟು ನೋ ವೆದರ್ ಪಾಮ್ ಆಫ್ ಯುವರ್ ಹ್ಯಾಂಡ್ ಇಸ್ ಒಪ್ಯಾಕ್. ಹೀಗಿಟ್ಟು ನಿನ್ನ ಪಾಮ್ ನಿನ್ನ ಹಸ್ತ ಅದು ಒಪ್ಯಾಕಾ ಟ್ರಾನ್ಸ್ಪರೆಂಟಾ ಟ್ರಾನ್ಸ್ಲೆಂಟ್ ಅಂತ ನೋಡಬೇಕಲ್ವಾ. ಇದರಿಂದ ಏನಾಗುತ್ತೆ? ವಿ ಲರ್ನ್ ದಟ್ ಮಿಡಲ್ ಇಯರ್ಸ್ ಡಿಫರ್ ಇನ್ ದೇರ್ ಅಪಿಯರೆನ್ಸ್ ಆ್ಯಂಡ್ ದ ವೇ ದಿ ಮಿಕ್ಸ್ ಇನ್ ವಾಟರ್ ಅದರ್ ಲಿಕ್ವಿಡ್. ಇದರಿಂದ ನಾವು ಮೆಟೀರಿಯಲ್ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಅಪಿಯರೆನ್ಸಲ್ಲಿ ಹೆಂಗೆ ಡಿಫರ್ ಆಗಿದೆ ಆ್ಯಂಡ್ ಯಾವ ಥರ ಪ್ರಾಪರ್ಟೀಸ್ ಕಾಣಿದೆ ಇದೆ ಅದಕ್ಕೆ, ಅದು ಯಾವ ಥರ ನೀರು ಮತ್ತು ಬೇರೆ ಲಿಕ್ವಿಡ್ಸಲ್ಲಿ ಯಾವ ಥರ ಕರಗತ್ತೆ ಅನ್ನೋದನ್ನೆಲ್ಲ ನಾವು ಓದ್ವಿ. ಸೊ ದೇ ಮೇ ಫ್ಲೋಟ್, ಅವರು ಕರ್ಗುಲ್ಬೋದು ಇಲ್ಲ ತೇಲ್ಲೂಬೋದು. ಕೆಲವು ಟ್ರಾನ್ಸ್ಪರೆಂಟ್ ಇರ್ಬೋದು, ಕೆಲವು ಪ್ಯಾಕ್ ಇರ್ಬೋದು, ಕೆಲವು ಅಡ್ರೆಸ್ಲೆಂಟ್ ಇರ್ಬೋದು. ಮೆಟೀರಿಯಲ್ ಈ ಥರ ಮೆಟೀರಿಯಲ್ಸ್ನ ಇನ್ನು ಇಷ್ಟು ಅನೇಕ ಗ್ರೂಪ್ಗಳಿಗೆ ಗ್ರೂಪ್ ಮಾಡಿ ವಿಂಗಡಣೆ ಮಾಡಿ ಯಾವುದ್ರ ಮೇಲೆ ಆನ್ ದ ಬೇಸಿಸ್ ಆಫ್ ಸಿಮಿಲಾರಿಟಿ ಡಿಫ್ರೆನ್ಸಸ್ ಇನ್ ದೀಸ್ ಪ್ರಾಪರ್ಟೀಸ್. ಆ ಪ್ರಾಪರ್ಟಿ ಸಿಮಿಲಾರಿಟೀಸು ಡಿಫ್ರೆನ್ಸಸ್ ಮೇಲೆ ನೋಡಿಕೊಂಡು ಅದನ್ನು ನಾವು ಈ ಅನೇಕ ಗ್ರೂಪ್ಗಳಾಗಿ ಮಾಡ್ಬೋದು. ವೈ ಡು ವಿ ನೀಡ್ ಟು ಗ್ರೂಪ್ ಮೆಟೀರಿಯಲ್ಸ್? ಮೆಟೀರಿಯಲ್ಸ್ನ ಯಾಕೆ ಗ್ರೂಪ್ ಮಾಡಬೇಕು? ಬಿಕಾಸ್ ಇನ್ ಎವ್ರಿ ಡೇ ಲೈಫ್ ವಿ ಆಫನ್ ಗ್ರೂಪ್ ಮೆಟೀರಿಯಲ್ಸ್ ಫಾರ್ ಅವರ್ ಕನ್ವೀನಿಯನ್ಸ್. ನಮ್ಮ ಪ್ರಕಾರ ನಮ್ಮ ಕನ್ವೀನಿಯನ್ಸ್ಗೆ ನಾವು ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ವರ್ಗೀಕರಣ ಮಾಡ್ಕೊಂಡಿರ್ತೀವಿ. ಅಟ್ ಹೋಮ್ ವಿ ಯೂಶಲಿ ಸ್ಟೋರ್ ಥಿಂಗ್ಸ್ ಇನ್ ಸಚ್ ಅ ಮ್ಯಾನರ್ ದಟ್ ಸಿಮಿಲರ್ ಆಬ್ಜೆಕ್ಟ್ಸ್ ಆರ್ ಪ್ಲೇಸ್ ಟುಗೆದರ್. ನಾವು ಒಂದೊಂದು ಕಡೆ ಒಂದೇ ಥರ ವಸ್ತುಗಳನ್ನು ಒಂದು ಕಡೆ ಗ್ರೂಪ್ ಮಾಡಿ ಜೋಡಿಸಿಟ್ಕೊಂಡಿರ್ತೀವಿ. ಸಚ್ ಅನ್ ಅರೇಂಜ್ಮೆಂಟ್ ಹೆಲ್ಪ್ಸ್ ಅಸ್ ಟು ನೋಕೆ ಅದು ಯಾಕೆ ನಾವು ಜೋಡಿಸಂಗೆ ಇಟ್ಕೋತೀವಿ ಅಂದರೆ ನಮ್ಗೆ ಬೇಗ ಸಿಗಲಿ ಅಂತ. ಆ ಪದಾರ್ಥಗಳು ಹೆಂಗೆಂಗೆ ನಾವು ಗ್ರೂಪ್ ಮಾಡಿ ಬೇರೆ ಬೇರೆ ಇಡ್ತೀವಿ ಅದೇ ಥರ ಸಿಮಿಲರ್ಲಿ ಗ್ರೋಸರ್ ಯೂಶ್ವಲಿ ಕೀಪ್ಸ್ ಗ್ರೋಸರ್ ಈಗ ಅದೇ ಅಂಗಡಿಯವನ್ನ ಏನು ಮಾಡ್ತಾನೆ ಅವನಿಗೆ ಬಂದು ಕೇಳೋವಾಗ ವ್ಯಾಪಾರ ಆರಾಮಾಗಲಿ ಅನ್ನೋಕ್ಕೋಸ್ಕರ ಕೆಲವು ಸಬ್ಜೆಕ್ಟ್ಸ್ ನಾವು ಕೆಲವೊಬ್ಬನ ಒಂದು ಕಡೆ ಗ್ರೂಪ್ ಮಾಡಿಟ್ಟು ಬೇಗ ಸಿಗಂಗೆ ಜ್ಞಾಪಕ ಇರೋಂಗೆ ಅದು ಅಲ್ಲೆಲ್ಲೆಲ್ಲ ಇಟ್ಟಿರ್ತಾನೆ. ಕೇಳಿದಾಗ ತಕ್ಷಣ ತಟ್ ಅಂತ ಕೊಡ್ಬೋದು. ಸೊ ಆಮೇಲೆ ಸೋಪ್ಸ್ ಒಂದು ಕಡೆ, ಈ ಥರ ಪಲ್ಸಸ್ ಎಲ್ಲ ಒಂದು ಕಡೆ, ಗ್ರೈನ್ಸ್ ಒಂದು ಕಡೆ ಸ್ಟೋರ್ ಮಾಡಿ ಬೇರೆ ಬೇರೆ ಗ್ರೂಪ್ ಮಾಡ್ತಾನೆ. ಅಲ್ಲಿ ಅಂಗಡಿನಲ್ಲಿ ಗ್ರೂಪ್ ಮಾಡಿ ಮಾಡಿ ಇಡ್ತೀವಿ. ನಮ್ಮ ಮನೇಲೂ ಗ್ರೂಪ್ ಮಾಡಿ ಒಂದೊಂದು ಕಡೆ ಕ್ಲೀನಾಗಿ ಜೋಡಿಸ್ಕೋತೀವಿ, ನಮ್ಗೆ ಈಸಿ ಆಗಲಿ ಕೆಲಸ ಮಾಡೋವಾಗ ಅದು ಸಿಗಲಿ ಅಂತ. ಸೊ ಇನ್ ದಿ ರೀಸ್ ಅನದರ್ ರೀಸನ್ ವೈ ವಿ ಫೈಂಡ್ ಸಚ್ ಗ್ರೂಪ್. ಅದಕ್ಕೆ ಇದೆಂಗೆ ಗ್ರೂಪ್ ಮಾಡ್ತೀವಿ? ಓದೋವಾಗೂ ನಮ್ಮ ಜ್ಞಾನ ತಿಳಿಬೇಕು ಅಂದರೆ, ನಮ್ಮ ವಸ್ತುಗಳ ಪ್ರಾಪರ್ಟೀಸ್ ಗುಣಗಳು ತಿಳಿಬೇಕಾದರೆ ಅದರ ಪ್ರಾಪರ್ಟೀಸ್ ಮೇಲೆ ನಾವು ನೋಡ್ಕೊಂಡು ಅದನ್ನು ಗ್ರೂಪ್ ಮಾಡಿ ಕಲ್ತ್ಕೋತೀವಿ. ಗ್ರೇಡಿಂಗ್ ಮೆಟೀರಿಯಲ್ಸ್ ಇನ್ ಗ್ರೂಪ್ ಮೇಕ್ಸ್ ಇಸ್ ಕನ್ವೀನಿಯನ್ಸ್. ಇದರಿಂದ ಅದರ ಪ್ರಾಪರ್ಟೀಸ್ ಕಲಿಯೋಕ್ಕೆ ನಮಗೆ ಈಸಿ ಆಗುತ್ತೆ ಆ್ಯಂಡ್ ಎಲ್ಲ ಇದು ಪ್ಯಾಟರ್ನ ನಾವು ಡೈಲಿ ಡೇ ಆ್ಯಕ್ಟಿವಿಟೀಸಲ್ಲಿ ನೋಡ್ಬೋದು. ವಿಲ್ ಸ್ಟಡಿ ಮೋರ್ ಅಬೌಟ್ ದಿಸ್ ಇನ್ ಹೈಯರ್ ಕ್ಲಾಸಸ್. ಇದನ್ನು ಇನ್ನೂ ಹೆಚ್ಚು ಹೆಚ್ಚು ಇದರ ವಿಷಯವಾಗಿ ಮುಂದೆ ಹೈಯರ್ ಕ್ಲಾಸಸ್ಸಲ್ಲಿ ಇದನ್ನು ಕಲಿಯೋಣ. ಓಕೆ, ಥ್ಯಾಂಕ್ ಯು.